Yes, dear students, so come to that fourth session of the biological classification. In the last class, we completed the Protista kingdom. Now, kingdom fungi or fungi, and this is also called a mycota. Okay, so yes, what do you say about this fungi? And you are familiar with the fungi in a day-to-day life, because so those fungi, they spread all over the world. They are cosmopolitan. That means they can survive in almost all habitat everywhere on the planet. Fungi illira jaga illa anbeko adke cosmopolitan andre ella kada idkondirthavanta hagagi ellagu kuda fungi bagge parichaya idde irutte yaar yaar fungi parichaya illa antiro avargella bekadre ಏನು ನಿಮ್ಮ ತರಕಾರಿ ಎಲ್ಲ ಮೇಲೆ ಬೂಸ್ಟ್ ಬೆಳೀತಾತೋ ಅಥವಾ ಸಸ್ಯ ಪ್ರಾಣಿಗಳು ಹೊಲದಲ್ಲಿ ಬೆಳೀತಂತ ಬೆಳೆಗಳೆಲ್ಲ ಎಲೆಗಳ ಮೇಲೆ ಊರ ಮೇಲೆಲ್ಲ ಬೇಕಾಷ್ಟು ರೋಗಗಳು ಅಟ್ಯಾಕ್ ಆಗ್ತದೋ, ಹಾಗೇನೆ ಹಣ್ಣುಗಳು ತರಕಾರಿಗಳು ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಅನ್ನ ಈ ಒಂದು ರೊಟ್ಟಿ ಚಪಾತಿ ಮೇಲೆಲ್ಲ ಬೂಸ್ಟ್ ಬೆಳೀತಾತೋ ಇವೆಲ್ಲ ನೀವು ಚೆನ್ನಾಗಿ ಪರಿಚಯ ಇರ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಫಂಗೈಗಳಿಂದ ಆಗ್ತಕ್ಕಂಥದ್ದೇ. ಓಕೆ, ಸೊ ಹಾಗಾಗಿ ಫಂಗೈಗಳು ನಮ್ಮ ಮೈ ಮೇಲೂ ಕೂಡ ಬೆಳೀತವೆ. ಕೆಲವು ಫಂಗೈಗಳು ಮೈ ಮೇಲೆ ಕೂಡ ಬೆಳೆಯೋದುಂಟು, ಗೊತ್ತಲ್ಲ. ಆ ಥರ ತಲೆಯಲ್ಲಾಗ್ತಂತ ಹೊಟ್ಟಿಂದ ಹಿಡಿದು ಮೈಯಲ್ಲಿ ಸಿಬ್ಬು ಆಗ್ತಕ್ಕಂಥದ್ದಿಂದ ಹಿಡಿದು ರಿಂಗ್ ವರ್ಮ್ ಎಲ್ಲ ಕೇಳಿದ್ರಲ್ವಾ, ಸೊ ಇದೆಲ್ಲದೂ ಕೂಡ ಫಂಗೈನ ಎಫೆಕ್ಟ್ ಇಂದ. ಹಾಗೆ ಫಂಗೈಗಳು ಎಲ್ಲರಿಗೂ ಪರಿಚಯ ಅಂತ ಅನ್ಕೋತೀನಿ. ಓಕೆ, ಸೊ ದಿಸ್ ಈಸ್ ದ ಕಿಂಗ್ಡಮ್. ವಾಟ್ ಆರ್ ದ ಮೇಜರ್ ಸೇಲಿಯಂಟ್ ಫೀಚರ್ಸ್ ವಿ ಕ್ಯಾನ್ ಡಿಸ್ಕಸ್ ನೌ? ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡಿಸ್ಕಸ್ ಅಬೌಟ್ ಮೈಕೋಟಾ ಈಸ್ ಆಲ್ ದ ಮೆಂಬರ್ಸ್ ಆಫ್ ದಿಸ್ ಕಿಂಗ್ಡಮ್ ಆರ್ ಹೆಟ್ರೋಟ್ರೋಫಿಕ್ ಇನ್ ನೇಚರ್. So that is a unique feature of this kingdom. The unique feature, okay, unique feature is all the members are heterotrophic. Okay, they are heterotrophic. Andre illi bitte innellu kuda ella members heterotrophic iru sigala nimge anta. That means they could not synthesize their own food. They always depending upon other source, either living or non living, for the purpose of food. Therefore, these are all heterotrophic in nature. ಎಲ್ಲರೂ ಕೂಡ ಹೆಟ್ರೋಟ್ರೋಪಿಕ್ ಆಗಿರ್ತಾರೆ ಈ ಗುಂಪಲ್ಲಿ. ಸೊ ಅಂತವ್ರನ್ನ ಕೆಲವೇ ನೀವು ಎಕ್ಸಾಂಪಲ್ ನೋಡಿದ್ರೆ ಫಂಗೈಯಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಗ್ಯಾರಿಕಸ್ ನೋಡಿ, ಅಗ್ಯಾರಿಕಸ್ ಕೇಳ್ತಿರಲ್ವಾ? ಅಗ್ಯಾರಿಕಸ್ ನಥಿಂಗ್ ಬಟ್ ಮಶ್ರೂಮ್. ಓಕೆ, ಮಶ್ರೂಮ್. ಅಣಬೆ ತಿಂದಿರಿ ಎಲ್ಲಾರು, ಅಥವಾ ಅಣಬೆ ನೋಡಿದ್ದೀರಾ? ಅಣಬೆಗಳು ಬೇಕಷ್ಟು ವೆರೈಟಿ ಇದೆ ಬಿಡಿ. ಸೊ ಅವೆಲ್ಲವೂ ಕೂಡ ಅಣಬೆಗಳು ಇದೇ ಜಾತಿ ಬರ್ತಕ್ಕಂಥವೆ. ಓಕೆ, ಅಗ್ಯಾರಿಕಸ್ ಅಂತ ಕರೆಯೋಣ ಮಶ್ರೂಮ್. ಓಕೆ, ಅದ್ಬಿಟ್ರೆ ಬ್ರಾಕೆಟ್ ಫಂಗೈ ಅಂತ, ಎಸ್ ಬ್ರಾಕೆಟ್ ಫಂಗೈ. ಸೊ ಇವೆಲ್ಲ ಈ ವುಡನ್ ಪಿ ಸ್ಟಂಪ್ ಮೇಲೋ ಅಥವಾ ವುಡನ್ ಲಾಗ್ ಮೇಲೋ ಒಂದು ಅರ್ಧ ಚಪಾತಿ ಹಂಗೋ ರೊಟ್ಟಿ ಹಂಗೋ ಪ್ಲೇಟ್ ಗಟ್ಟಲೆ ಬೆಳೀತಿರ್ತವೆ. ಇವೆಲ್ಲ ಬ್ರಾಕೆಟ್ ಫಂಗೈ ಅಂತ, ಇದು ಕೂಡ ನಿಮ್ಗೆ ಗೊತ್ತಿದೆ. ಇದಕ್ಕಿನ ಇಂಪಾರ್ಟೆಂಟ್ ನಿಮ್ಗೆ ಪೆನ್ಸಿಲಿಯಂ ಎಲ್ಲರಿಗೂ ಗೊತ್ತಿದೆಯಲ್ವಾ? ಪೆನಿಸಿಲಿಯಂ, ಎಸ್ ಪೆನ್ಸಿಲಿಯಂ. ಎಲ್ಲರೂ ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ಕೇಳಿರ್ಬೋದು. ದ ಫಸ್ಟ್ ಆಂಟಿಬಯೋಟಿಕ್ ಪೆನ್ಸಿಲಿಯಂ ಪ್ಲಾಂಟ್, ಇದೊಂದು ಮೌಲ್ಡ್ ಅಥವಾ ಇದೊಂದು ಫಂಗಸ್. ಇದರಿಂದ ನಾವು ಪೆನ್ಸಿಲಿನ್ ಫಸ್ಟ್ ಆಂಟಿಬಯೋಟಿಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಹಾಗಾಗಿ ಪೆನ್ಸಿಲಿನ್ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಇದನ್ನ ಬಿಟ್ಟರೆ ಈಸ್ಟ್ ಅಂತೂ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಈಸ್ಟ್. ಸೊ ಈಸ್ಟ್ ಇದು ಯೂನಿಸೆಲ್ಯುಲರ್ ಫಂಗೈ. ಎಲ್ಲರಿಗೂ ಏನು ಬೀರು, ಬ್ರಾಂದಿ, ರಮ್ಮು, ವಿಸ್ಕಿ ಗೊತ್ತಿದ್ದು, ಬ್ರೆಡ್ಡು ಅಥವಾ ಬೇಕರಿ ಐಟಮ್ಸ್ ಗೊತ್ತಿದ್ದು, ಅಲ್ಲೆಲ್ಲವೂ ಕೂಡ ಈಸ್ಟ್ ಇಲ್ಲ ಯಾವ ತಯಾರಾಗಲ್ಲ. ಹಾಗಾಗಿ ಈಸ್ಟ್ ಬಗ್ಗೆ ಬಹಳ ಗೊತ್ತಿರಬೇಕು. 10th ಚಾಪ್ಟರ್ಲಿ ಸೆಕೆಂಡ್ ಪಿ ಸಿ ಅಲ್ಲಿ ಬಹಳ ಹೇಳ್ತೀವಿ. ಇದರ ಸೈಂಟಿಫಿಕ್ ನೇಮ್ ಕೂಡ ಗೊತ್ತಿರಲಿ, ಸ್ಯಾಕರೋಮೈಸಿಸ್ ಸೆರೆವೇಸಿಯೆ. ಸರಿ, ಬರೆದ್ಬಿಡ್ತೀನಿ. ಓಕೆ, ಸ್ಯಾಕರೋಮೈಸಿಸ್. ಓಕೆ, ಸ್ಯಾಕರೋಮೈಸಿಸ್ ಸೆರೆವೇಸಿಯೆ, ಸೆರೆವೇಸಿಯೆ ಅಂತಕ್ಕಂಥದ್ದು ಇದರ ಸೈಂಟಿಫಿಕ್ ನೇಮ್. ಸೈಂಟಿಫಿಕ್ ನೇಮ್ ಒಂದ್ಸರಿ ಕೇಳ್ತಿರ್ತಾರೆ ಯಾವುದು ಈಸ್ಟ್ ಇದು, ಹಾಗಾಗಿ ಅದು ಕೂಡ ಗೊತ್ತಿರಲಿ. ಎಸ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಮೆಂಬರ್ಸ್ ಬಗ್ಗೆ ಒಂದಿಷ್ಟು ನಿಮಗೆ ಹೇಳ್ಬಿಡ್ತೀನಿ. ರೈಜೋಪಸ್ ನಿಮಗೆ ಗೊತ್ತಿರಬೇಕು. ರೈಜೋಪಸ್ ಇದನ್ನ ಬ್ರೆಡ್ ಮೌಲ್ಡ್ ಅಂತ ಹೇಳ್ತೀವಿ. ಓಕೆ, ಬ್ರೆಡ್ ಮೌಲ್ಡ್ ಅಂದ್ರೆ ಏನ್? ಬ್ರೆಡ್ ತಿಂತಿರಲ್ವಾ, ಈ ಬ್ರೆಡ್ ಅನ್ನ ಒಂದು ಸ್ಲೈಸ್ ಅನ್ನು ಕಟ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು ಕಿಟಕಿ ಹತ್ರನು ಗಾಳಿ ಚೆನ್ನಾಗಿ ಬರ್ತಕ್ಕಂಥ ಗಾಳಿಯ ಜಾಗದಲ್ಲಿ ಇಟ್ಟರೆ ಎಲ್ಲಿ ವಾರ್ಮ್ ಅಂಡ್ ಹ್ಯೂಮಿಡ್ ಕಂಡೀಷನ್ ಇದೆ ಅಲ್ಲಿ ಫಂಗಸ್ ಭಯಂಕರ ಬೆಳೀತವೆ. ಅದಕ್ಕೆ ಚಳಿಗಾಲ ಮಳೆಗಾಲದಲ್ಲಿ ಫಂಗಸ್ ಭಾರಿ ಜಾಸ್ತಿ ಸಮ್ಮರ್ಗಿಂತ. ಸೊ ಅದಕ್ಕಾಗಿ ನಾವು ಫ್ರಿಡ್ಜ್ ಅಲ್ಲಿ ಯಾಕೆ ಇವನ್ನೆಲ್ಲ ಇಟ್ಟಿರ್ತೀವಿ ಅಂದ್ರೆ, ಫ್ರಿಡ್ಜ್ ಅಲ್ಲೆಲ್ಲ ತರಕಾರಿಗಳು ಹಣ್ಣುಗಳು ಯಾಕೆ ಫ್ರಿಡ್ಜ್ ಒಳಗೆ ಇಡ್ತೀವಿ ಅಂದ್ರೆ ಅಲ್ಲಿ ಸೊ ವಾರ್ಮ್ ಕಂಡೀಷನ್ ಇರಲ್ಲ, ಬಿಲೋ ಟೆಂಪರೇಚರ್ ಇಂದ
ಅಲ್ಲಿ ಫಂಗೈಗಳು ಬದುಕುಳಿಯಕ್ಕಾಗಲ್ಲ, ಬ್ಯಾಕ್ಟೀರಿಯಲ್ ಬದುಕುಳಿಯಕ್ಕಾಗಲ್ಲ. ಅದಕ್ಕಾಗಿನೇ ಫ್ರಿಜ್ ಅನ್ನು ಬಳಸ್ತಕ್ಕಂಥದ್ದು, ರೆಫ್ರಿಜರೇಟರ್ ಅನ್ನು ಬಳಸ್ತಕ್ಕಂಥದ್ದು. ಹಾಗಾಗಿ ಈ ಬ್ರೆಡ್ ಮೌಲ್ಡ್ ಅಂತ ಕರಿತೀವಿ ರೈಸಪ್ಪಾಸ್, ಅದ ಮೇಲೆ ಒಂದೆರಡು ದಿನ ಬಿಟ್ಟರೆ ಆ ಬ್ರೆಡ್ ಮೇಲೆಲ್ಲ ಬಿಳಿ ದಾರ್ದಂಗೆ ಬರ್ತವೆ, ಅದನ್ನೆಲ್ಲ ನೀವು ಬೇಕಾದ್ರೆ ತೆಗೆದು ನೋಡ್ಬೋದು, ದಾರ್ ಥರ ಇರುತ್ತೆ. ಸೊ ಅದು ಇನ್ನೂ ವರ್ಷದಿಂದ ಬಿಟ್ಟರೆ ಮೇಲೆಲ್ಲ ಒಂದು ಬ್ಲಾಕ್ ಬಾಲ್ ಹೆಡ್ ಥರ ಬೆಳೀತತೆ, ಅದೆಲ್ಲ ಸ್ಪ್ರೇ ಬ್ರೇಕ್ ಡೌನ್ ಆಗಿ ಅದರಿಂದ ಪೌಡ್ರ್ ಬರ್ತತೆ. ಇದೆಲ್ಲ ನೀವು ವಾಶ್ ಮಾಡ್ಬೋದು, ವಾಶ್ ಮಾಡಿ ಬೇಕಾದ್ರೆ. ಓಕೆ, ಇದು ರೈಸೋಪಸ್ಸು. ಸೊ ಬ್ರೆಡ್ ಮೌಲ್ಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ಏನು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೋತೀನಿ. ಮ್ಯೂಕರ್ ಅಂತ ಇದನ್ನು ಕೂಡ ನೀವು ಒಂದು ಪರಿಚಯ ಮಾಡ್ಕೊಳ್ಳಿ. ಓಕೆ, ಸೊ ಮ್ಯೂಕರ್ ಆಲ್ ಬಿಗೋ ಅಂತ ಇದೆ. ಆಲ್ ಬಿಗೋ ಬ್ರೇಕ್ಫಾಸ್ಟ್ ಹೆಸರಿದೆ, ನೋಟ್ ಮಾಡ್ಲಿಕ್ಕೆ ತುಂಬಾ ಹೆಸರಿದೆ. ಓಕೆ, ಸೊ ಆಲ್ ಬಿಗೋ ಬಿಟ್ಟರೆ ನ್ಯೂರೋಸ್ಪೋರಾ ಅಂತ ಇದೆ. ನ್ಯೂರೋಸ್ಪೋರಾ ಸುಮ್ಮನೆ ಒಂದ್ ಎರಡು ಹೆಸರು ಗೊತ್ತಿರಲಿ. ಕ್ಲಾವಿಸೆಪ್ಸ್ ಇವೆಲ್ಲ ಮೋಸ್ಟ್ ಕಾಮನ್ ಆಗಿ ನಿಮ್ಗೆ ಬೇಕಾಗಿರ್ತಕ್ಕಂಥವು. ಎಲ್ಲ ರಸ್ಟ್ ಹಿಡಿದಿದೆ ಅಥವಾ ಸ್ಮಸ್ಟ್, ರಷ್ಯನ್ ಸ್ಮಸ್ಟ್ ಅಂತ ಕೇಳಿರ್ಬೋದು. ಓಕೆ, ರಷ್ಯನ್ ಸ್ಮಸ್ಟ್ ಅಂತ ಈ ರಸ್ಟ್ ಅಲ್ಲಿ ಪಕ್ಷಿನಿಯ ಅಂತ ಒಂದು ಬರ್ತತೆ, ಅದನ್ನ ಬಹಳ ಮೋಸ್ಟ್ ಕಾಮನ್. ನಮ್ಮ ವೀಟ್ ಅಲ್ಲಿ ಭಯಂಕರ ರೋಗ ತರ್ತಕ್ಕಂಥದ್ದು ಇದು ವೀಟ್ ಬೆಳೆಗೆ. ಓಕೆ, ಪಕ್ಷಿನಿ ಅಂತ ಅದನ್ನ ನೀವು ಕೇಳಿರ್ಬೋದು. ಓಕೆ, ಈ ಸ್ಮಟ್ಸ್ ಅಂತಕ್ಕಂಥದ್ದು ಆ ಥರದ್ದು. ಅದು ಬಿಟ್ಟರೆ ಇನ್ನು ಟ್ರೈಕೋಡರ್ಮಾಗಳು ನಿಮಗೆಲ್ಲ ಗೊತ್ತಿರೋದು ಒಳ್ಳೆಯದು. ಟ್ರೈಕೋಡರ್ಮ ನಮ್ಗೇನು ರಿಂಗ್ ಬರುತ್ತಾರತ್ತಲ್ಲ ಆ ಥರ ತಲೆಯಲ್ಲಿ ಹೋಗ್ತಾರತ್ತಾರವರೆಲ್ಲ ಈ ಜಾತಿಯವರೇ ಟ್ರೈಕೋಡರ್ಮಾದವರು. ಸೊ ಹಾಗೆ ಟ್ರೈಕೋಡರ್ಮ ಈ ಜಾತಿಯವರು ಕೂಡ ಒಂದಿಷ್ಟು ಗೊತ್ತಿದ್ರೆ ಒಳ್ಳೆಯದು. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಕೆಲವೊಂದು ಆಸ್ಪರ್ಜಿಲ್ಲಸ್ಸು. ಎಸ್, ಆಸ್ಪರ್ಜಿಲ್ಲಸ್ಸು ಇದನ್ನ ಸಿಟ್ರಿಕ್ ಆಸಿಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಕ್ ಬಳಸಿ ಸಿಟ್ರಿಕ್ ಆಸಿಡ್ ಅನ್ನ ಮುಂದ ವರ್ಷಕ್ಕೆ ಅತ್ಯುತ್ತಮ ಬೇಕಾಗಿರ್ತಕ್ಕಂಥದ್ದು. ಇದನ್ನು ಒಂದು ಗೊತ್ತಿದ್ರೆ ಒಳ್ಳೆಯದು. ಇದು ಬಿಟ್ರೆ ಆಲ್ಟರ್ನೇರಿಯಾ ಅಂತ ಇದೆ, ಕೊಲೆಟೋ ಟ್ರೈಕಮ್ ಅಂತ ಇದೆ. ಓಕೆ, ಇವೆಲ್ಲವೂ ಬೇಕಾಸ್ಟ್ ಫಂಗೈಗಳಿದೆ ನೋಟ್ ಮಾಡೋಕ್ಕೆ. ಸೊ ಇಷ್ಟನ್ನ ಒಂದಿಷ್ಟು ಮೆಂಬರ್ಸ್ಗಳು, ಅದಕ್ಕೆ ಹೇಳಿದ್ದು ತುಂಬಾ ಮೆಂಬರ್ಸ್ ಇದ್ದಾರೆ. ಸೊ ಹಾಗಾಗಿ ಇದು ಬಹಳ ದೊಡ್ಡ ಮೆಂಬರ್ಸ್ ಇರೋದು. ಏನ್ ಮೆಂಬರ್ಸ್ ಅಂದ್ರೆ ಮೋರ್ ದ್ಯಾನ್ 1 lakh ಸ್ಪೀಸೀಸ್, ಮೋರ್ ದ್ಯಾನ್ 1 lakh ಸ್ಪೀಸೀಸ್ ಇನ್ ದಿಸ್ ಫಂಗೈ ಗ್ರೂಪ್. ಓಕೆ, ಮೋರ್ ದ್ಯಾನ್ 1 lakh ಸ್ಪೀಸೀಸ್, ಅಷ್ಟೊಂದು ಸ್ಪೀಸೀಸ್ ಇದಾವೆ. ದ ಸ್ಪ್ರೆಡ್ ಆಸ್ ಐ ಟೋಲ್ಡ್ ಯು ವಿತ್ ದ ಕಾಸ್ಮೋಪೊಲಿಟನ್, ಕಾಸ್ಮೋಪೊಲಿಟನ್. ಓಕೆ, ಎಲ್ಲಾ ಕಡೆ ಸಿಕ್ತೀವಿ, ಇಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅಥವಾ ಹ್ಯಾಬಿಟೇಟ್ ಇಲ್ದಿರಕ್ಕೆ ಸಾಧ್ಯ ಇಲ್ಲ ಅಂತ ಆ ಥರ ಇವರ ಮೆಂಬರ್ಸು ಎಲ್ಲ ಕಡೆ ಹರಡಿದ್ದಾರೆ. ಹಾಗಾಗಿ ಇದೊಂದು ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಸೊ ದೀಸ್ ಆರ್ ಆಲ್ ಹೆಟ್ರೋಟ್ರೋಪ್ಸ್, ಮೊದಲೇ ಹೇಳ್ದಂಗೆ ಆಲ್ ಮೆಂಬರ್ಸ್ ಆರ್ ಹೆಟ್ರೋಟ್ರೋಪ್ಸ್. ಅದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಿರಲಿ. ಹೆಟ್ರೋಟ್ರೋಪ್ಸ್ ಅಂತಂದ್ರೆ ದೇ ಗೆಟ್ ದ ಫುಡ್ ಐದರ್ ಫ್ರಮ್ ಡೆಡ್ ಅಂಡ್ ಡೀಕಿಂಗ್ ಸೋರ್ಸ್, ದೋಸ್ ಆರ್ ಕಾಲ್ಡ್ ಸ್ಯಾಪ್ರೋಫೈಟ್ಸ್. ನಿಮ್ಗೆ ಗೊತ್ತಿರಲಿ ತುಂಬಾ ಮೆಂಬರ್ಸ್ ಎಲ್ಲ ಸ್ಯಾಪ್ರೋಫೈಟ್ಸ್ ಇದ್ರಿರೋದು, ಸ್ಯಾಪ್ರೋಫೈಟ್ಸ್. ಓಕೆ, ಸ್ಯಾಪ್ರೋಫೈಟ್ಸ್ ಆಗಿ ಇರ್ತಾರೆ, ಡೆಡ್ ಅಂಡ್ ಡೀಕಿಂಗ್ ಇಂದ ಫುಡ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳೋರು. ಸಮ್ ಆಫ್ ದಿಮ್ ಪ್ಯಾರಾಸೈಟ್ಸ್, ಸೊ ದೇ ಆರ್ ಲಿವಿಂಗ್ ಇನ್ ದ ಹೋಸ್ಟ್ ಬಾಡಿ, ಲಿವಿಂಗ್ ಬಾಡಿ. ಸೊ ಅವು ಪ್ಯಾರಾಸೈಟ್ಸ್. ಅಂಡ್ ಸಮ್ ಆಫ್ ದೆಮ್ ದೇ ಆರ್ ಸೊ ಮ್ಯೂಚುವಲ್ ಲೈಫ್ ಅನ್ನ, ಅಂದ್ರೆ ಪರಸ್ಪರ ಮ್ಯೂಚುವಲ್ ಲೈಫ್ ಅನ್ನ ಲೀಡ್ ಮಾಡ್ತಕ್ಕಂಥ ಒಂದು ಗ್ರೂಪ್ ನ ಕೂಡ ಇಲ್ಲಿ ಸಿಗ್ತಾರೆ, ಸಿಂಬಯಾಂಡ್ಸ್ ಅಂತ ಕರೆಯೋಣ. ಓಕೆ, ಸಿಂಬಯಾಂಡ್ಸ್ ಅಂತ. ಓಕೆ, ಸಿಂಬಯಾಂಡ್ಸ್. ಸೊ ಈ ತರ ಹೆಟ್ರೋಟ್ರೋಪ್ಸ್ ಅಲ್ಲಿ ಬೇರೆ ಬೇರೆ ವೆರೈಟಿಯ ಜಾತಿಯವರು ಇದ್ದಾರೆ, ಅದು ನಮಗೆ ಗೊತ್ತಿದ್ರೆ ಒಳ್ಳೆಯದು. ಇದಾದ್ಮೇಲೆ ನೆಕ್ಸ್ಟ್ ಇವರ ಬಾಡಿ ಬಗ್ಗೆ ಮಾತಾಡೋಣ. ಓಕೆ, ಸೊ ಮೊದಲೇ ಗೊತ್ತಿರೋ ಹಾಗೆ ದೀಸ್ ಮೇ ಬಿ ಮಲ್ಟಿ, ಮೋಸ್ಟ್ ಆಫ್ ದಿ ಮಾರ್ ಮಲ್ಟಿ ಸೆಲ್ಯುಲರ್. ಓಕೆ, ಮಲ್ಟಿ ಸೆಲ್ಯುಲರ್, ಮೋಸ್ಟ್ ಆಫ್ ದ ಮೆಂಬರ್ಸ್ ಮಲ್ಟಿ ಸೆಲ್ಯುಲರ್. ಈಗ ನೋಟ್ ಮಾಡಿದ್ವಲ್ಲ, ಸೊ ಎಕ್ಸೆಪ್ಟ್ ಈಸ್ಟ್. ಓಕೆ, ಸೊ ಎಕ್ಸೆಪ್ಟ್ ಅಂದ್ಬಿಡೋಣ. ಓಕೆ, ಅಥವಾ ರೇರ್, ಮೋಸ್ಟ್ಲಿ ಮಲ್ಟಿ ಸೆಲ್ಯುಲರ್, ರೇರ್ಲಿ. ಓಕೆ, ಸೊ ರೇರ್ಲಿ ಯೂನಿಸೆಲ್ಯುಲರ್, ಅದಕ್ಕೆ ಈಸ್ಟ್ ಅನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ, ಇದಕ್ಕೆ ಯೂನಿಸೆಲ್ಯುಲರ್ಗೆ. ಓಕೆ, ಮೋಸ್ಟ್ಲಿ ಮಲ್ಟಿ ಸೆಲ್ಯುಲರ್, ಅದು ರೇರ್ಲಿ ಯೂನಿಸೆಲ್ಯುಲರ್. ಸೊ ಇದು ಅಂಡ್ ದೇರ್ ಬಾಡಿ. ಸೊ ಇದು ಬಾಡಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಗೊತ್ತಿರಲಿ. ದ ಬಾಡಿ ಆಫ್ ಎನಿ ಫಂಗೈ ಇಟ್ ಈಸ್ ಇಟ್ ಕನ್ಸಿಸ್ಟ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ದೋಸ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ದೋಸ್ ಥ್ರೆಡ್ ಲೈಕ್ ಲಾಂಗ್ ಫೈಬರ್ಸ್ ಆರ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ಎನಿ ಫಂಗೈ. ಸೊ ಆರ್ ಕಾಲ್ಡ್ ಹೈಫೆ, ನೋಡೋ, ದೋಸ್ ಆರ್ ಕಾಲ್ಡ್ ಹೈಫೆ. ಸೊ ದ ಹೈಫೆ ಅಂತ ಕರಿಬೇಕು. ವಾಟ್ ಆರ್ ಹೈಫೆ? ದ ಬಾಡಿ ಆಫ್ ಆ ಫಂಗೈ ಮೇಡ್ ಅಪ್ ಆಫ್ ಅ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ಸಚ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಹೈಫೆ. ನೋಡಿ, ಫಂಗೈ ನೀವೆಲ್ಲ ಅಣಬೆ ನೋಡಿದ್ದೀರಾ, ಅಥವಾ ಅಣಬೆ ಅಂತ ಎಲ್ಲರೂ ತುಂಬಾ ಜನ ನೋಡಿದ್ದೀರಾ, ಅದನ್ನ ಅಣಬೆ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಅದು ಒಳ್ಳೆ ಈ ತರ ಛತ್ರಿ ತರ ನಿಮ್ಗೆ ಕಾಣಿಸುತ್ತೆ ತಾನೇ? ಎಸ್ ಎಸ್, ಇದೊಂದು ಛತ್ರಿ ತರ ನಿಮ್ಗೆ ಕಾಣಿಸುತ್ತಾ ಇಲ್ಲ, ರೈಟ್? ಈ ತರ ಕಾಣಿಸುತ್ತಾ ಇಲ್ಲೇನಪ್ಪ ಅಣಬೆ?
बट आक्चुअली ओरिजिनल अदर अदर निजवाद बॉडी स्ट्रक्चर अल फ्रूटिंग बॉडी अब रिप्रोडक्शन रेडी फ्रूटिंग बॉडी अस्टे राइट सो आक्चुअली बॉडी हेगे अंतर्रे ना हाइफे तर हाइफे हेगप अंतर्रे नोडी थ्रेड तर इवे बॉडी तकोली थ्रेड तर अथवा फैबर तर इतने बॉडी ನೋಡಿದೆಲ್ಲ ಇವರ ಬಾಡಿಗೆ ಸ್ಟ್ರಕ್ಚರ್ ಹೀಗಿರುತ್ತೆ ಅಂತ ನೀವು ಬೇಕಾದ್ರೆ ಕಲ್ಪನೆ ಮಾಡ್ಕೋಬಹುದು ಓಕೆನಪಿ ಸೊ ಇದು ಐಫೆ ಈ ಐಫೆಗಳು ದೀಸ್ ಐಫೆ ದೇ ಆರ್ ಅರೇಂಜ್ಡ್ ಈಚ್ ಅದರ್ ಟು ಫಾರ್ಮ್ ಎ ನೆಟ್ವರ್ಕ್ ದೇ ಫಾರ್ಮ್ ಎ ನೆಟ್ವರ್ಕ್ ಈ ತರ ಇವೆಲ್ಲ ಒಂದ್ಕೊಂದ್ ಸೇರ್ಕೊಂಡು ಈ ತರ ನೆಟ್ವರ್ಕ್ ತರ ಆಗಿರುತ್ತೆ ಇದು ಬಾಡಿ ದಟ್ ನೆಟ್ವರ್ಕ್ ಈಸ್ ಕಾಲ್ಡ್ ದಟ್ ನೆಟ್ವರ್ಕ್ ಓಕೆ ಸೊ ನೆಟ್ವರ್ಕ್ ದಟ್ ಈಸ್ ಕಾಲ್ಡ್ ಮೈಸೀಲಿಯಂ ರೈಟ್ ನೋಡಿ ಇವೆಲ್ಲ ಪದಗಳು ಬಹಳಷ್ಟು ಇಂಪಾರ್ಟೆಂಟ್ ಹಾಗಾದ್ರೆ ದ ಬಾಡಿ ಆಫ್ ಎ ಫಂಗಸ್ ಸೋ ಇಟ್ ಇಸ್ ಮೇಡ್ ಅಪ್ ಆಫ್ ಅ ಲಾಂಗ್ ಥ್ರೆಡ್ಲೆಸ್ ಸ್ಟ್ರಕ್ಚರ್ಸ್ ಕಾಲ್ಡ್ ಹೈಫೇ ದ ನೆಟ್ವರ್ಕ್ ಆಫ್ ಹೈಫೇ ಇಸ್ ಕಾಲ್ಡ್ ಮೈಸೀಲಿಯಂ ದೇರ್ಫೋರ್ ದ ಬಾಡಿ ಆಫ್ ಅ ಫಂಗೈ ಇಸ್ ಕಾಲ್ಡ್ ದ ಮೈಸೀಲಿಯಂ ಹಾಗಾಗಿ ಇದನ್ನ ಮೈಸೀಲಿಯಂ ಅಂತ ಕರಿಬೇಕು ಇಡೀ ಬಾಡಿನ ಯಾವಾಗಲೂ ಕೂಡ ಫಂಗೈ ಬಾಡಿ ಅಂತ ತಕ್ಷಣ ಮೈಸೀಲಿಯಂ ಅಂತ ಪದ ಬಿಡ್ಬೇಕು ಹಾಗೆ ನಿಮಗೆ ಮೈಕೋ MYCO ಮೈಕೋ ಪದ ನೀವು ಎಲ್ಲೆಲ್ಲಿ ಬಳಸಿರೋಲ್ಲೆಲ್ಲ ಫಂಗೈ ಅಂತ ಸುಲಭ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಉದಾಹರಣೆಗೆ ಮೈಕೋರೈಜಾ ನೋಡಿ ಫಂಗೈ ಮತ್ತು ರೂಟ್ ನಡುವೆ ಕಾಂಬಿನೇಷನ್ ಅವರದು ಅಸೋಸಿಯೇಷನ್ ಮುಂದೆ ಓದ್ತೀರಿ ಮೈಕೋರೈಜಾ ಮೈಕೋಸಿಸ್ ದ ಡಿಸೀಸಸ್ ದಟ್ ಆರ್ ಕಾಸ್ಡ್ ಬೈ ಫಂಗೈ ಮೈಕೋಸಿಸ್ ಅಂತ ಕರಿತೀವಿ ಮೈಕಾಲಜಿ ಸ್ಟಡಿ ಅಬೌಟ್ ಫಂಗೈ ಮೈಕೋಟಾ ನೋಡಿ ಅದರ ಕಿಂಗ್ಡಮ್ ಹೆಸರು ಈಗ ಮೈಕೋ ಪದ ಬಂದ ತಕ್ಷಣ ನೀವು ಸುಲಭವಾಗಿ ಅದನ್ನ ಹೇಳ್ಬೋದು ಅಂತ ಓಕೆ ರೈಟ್ ಸೊ ಹಂಗಾರೆ ಬಾಡಿ ಇಟ್ ಈಸ್ ಅ ಮೈಸೀಲಿಯಂ ಓಕೆ ಈ ಮೈಸೀಲಿಯಂ ಅಂತ ಆಯ್ತು ಇಲ್ಲಿ ಈ ಐಫೆಗಳು ಬಂದ್ರೆ ದೇರ್ ಆರ್ ಆಫ್ ಟೂ ಟೈಪ್ಸ್ ಆಫ್ ಐಫೆ ಈ ಐಫೆಗಳಲ್ಲಿ ಎರಡ್ ತರ ಐಫೆಗಳು ಇರೋದುಂಟು ಏನಪ್ಪ ಅಂದ್ರೆ ನೋಡಿ ಒಂದ್ ಐಫೆ ಇಟ್ ಇಸ್ ಜಸ್ಟ್ ಲೈಕ್ ದಿಸ್ ಓಕೆ ಈ ತರ ಏನೋ ಒಂದ್ ಥ್ರೆಡ್ ನ ತಗೊಂಡಿದೀನಿ ಇದು ಒಂದ್ ಐಫೆ ಹಾಗೆ ಕೆಲವು ಐಫೆಗಳಲ್ಲಿ ಸೊ ಇಟ್ ಈಸ್ ನಾಟ್ ಎ ಸಿಂಗಲ್ ಸೆಲ್ ಲೈಕ್ ದಿಸ್ ಇಟ್ ಈಸ್ ಡಿವೈಡೆಡ್ ಇನ್ ಟು ಎ ಕ್ರಾಸ್ ವಾಲ್ಸ್ ಆರ್ ಅ ಸೆಪ್ಟಾ ನೋಡಿ ಈ ತರ ಸೆಪ್ಟಾಗಳಿರ್ಬೋದು ಸೊ ಇದನ್ನ ಒಂದು ಸೆಪ್ಟ ಅಂತಿದೆ ಸೆಪ್ಟ ಅನ್ನು ವಾಲ್ ಅಂತ ಓಕೆ ಸೆಪ್ಟ ಸೊ ಸೆಪ್ಟೇಟ್ ಇರ್ಬೋದು ಇದು ಎ ಸೆಪ್ಟೇಟ್ ಇದು ಸೆಪ್ಟೇಟ್ ಸಮ್ ಆಫ್ ದ ಫಂಗೈ ಹೂಸ್ ಐಫೆ ಆರ್ ಎ ಸೆಪ್ಟೇಟ್ ಅಂಡ್ ಇನ್ ಸಮ್ ಕೇಸ್ ದೇ ಆರ್ ಸೆಪ್ಟೇಟ್ ಎಸ್ಪೆಷಲಿ ಈ ಫಸ್ಟ್ ಗ್ರೂಪ್ ಆಫ್ ಫೈಕೋಮೈಸಿಟ್ಸ್ ಅಂತ ಹೇಳ್ಕೊಡ್ತೀನಿ ಈಗ ಫೈಕೋಮೈಸಿಟ್ಸ್ ಅಲ್ಲಿ ಎ ಸೆಪ್ಟೇಟ್ ಇರುತ್ತೆ ಐಫೆ ಇನ್ನುಳಿದವೆಲ್ಲವೂ ಕೂಡ ಆಸ್ಕೋಮೈಸಿಸ್ ಬೆಸಿಡೋಮೈಸಿಸ್ ಡ್ಯೂಟೆರಮೈಸಿಸ್ ಇವೆಲ್ಲದರೂ ಕೂಡ ಝೈಗೋಮೈಸಿಸ್ ಅಲ್ಲೆಲ್ಲ ಕೂಡ ನಾವು ಏನನ್ನ ಸೆಪ್ಟೇಟ್ ಅನ್ನ ನೋಡ್ತೀವಿ ಅದ್ರಗೂ ಬ್ರಾಂಚ್ಡ್ ಕೂಡ ಮತ್ತೊಂದ್ ಸೆಕೆಂಡ್ ಈ ತರ ಸೆಪ್ಟೇಟ್ ಇದ್ದು ಕೆಲವರಲ್ಲಿ ಬ್ರಾಂಚ್ಡ್ ಇರಬಹುದು ಓಕೆ ಸೊ ಇದು ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಇದು ಎ ಸೆಪ್ಟೇಟ್ ಇನ್ ಕೇಸ್ ಆಫ್ ಎ ಸೆಪ್ಟೇಟ್ ಇಟ್ ಮೇ ಕನ್ಸಿಸ್ಟ್ ಮೋರ್ ದನ್ ಒನ್ ನ್ಯೂಕ್ಲಿಯೈ ದಟ್ ಇಸ್ ಮಲ್ಟಿ ನ್ಯೂಕ್ಲಿಯರ್ ಸ್ಟೇಜ್ ಈ ತರ ಮಲ್ಟಿ ನ್ಯೂಕ್ಲಿಯರ್ ಸ್ಟೇಜ್ ಇದ್ರೆ ದಟ್ ಇಸ್ ಕಾಲ್ಡ್ ಸಿನೋಸೈಟಿಕ್ ಸೆಲ್ ಸಿನೋಸೈಟಿಕ್ ಸೆಲ್ ವಾಟ್ ಇಸ್ ಸಿನೋಸೈಟಿಕ್ ಸೆಲ್ ಸೆಲ್ ಸಿಂಗಲ್ ಸೆಲ್ ವಿತ್ ಮೆನಿ ನ್ಯೂಕ್ಲಿಯೈ especially in case of fungi such a condition is called a synostatic condition or the cells are synostatic cells but here usually uninucleate illana septa wall irodinda uninucleate irodunto ivaru age synostatic irbodu athu uninucleate irbodu and during sexual reproduction so they exhibit each cell may consist of two nuclei each idu dikaryotic cell ಡೈಕ್ಯಾರಿಯೋಟಿಕ್ ಇದು ಸೆಕ್ಷುವಲ್ ಸೈಕಲ್ ಅಲ್ಲಿ ಬರ್ತದೆ ಡೈಕ್ಯಾರಿಯೋಟಿಕ್ ಸ್ಟೇಜ್ ಕೂಡ ಇರ್ಬೋದು ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಥವಾ ಫೇಸ್ ಅನ್ನ ಡೈಕ್ಯಾರಿಯೋಟಿಕ್ ಫೇಸ್ ಅಂತ ಕೂಡ ಕರಿತೀವಿ ಏನ್ ಹೌ ಸೊ ಐಫಲ್ಲಿ ಎರಡು ತರ ಎ ಸೆಪ್ಟೇಟ್ ಮತ್ತೆ ಅಸೆಪ್ಟೇಟ್ ಎಸ್ ಸೊ ದಿಸ್ ಈಸ್ ಅಬೌಟ್ ದ ಬಾಡಿ ನೋಡಿ ಯಾವುದೇ ಫಂಗೈ ಇರಲಿ ಆಗ್ಲೇ ಮೆನ್ಷನ್ ಮಾಡೋವೆಲ್ಲರೂ ಕೂಡ ಇದೇ ತರ ಫಂಗೈದ ಆಕ್ಚುಯಲ್ ಬಾಡಿ ಇರೋದು ಇದು ವೆಜಿಟೇಟಿವ್ ಬಾಡಿ ಇನ್ನೇನು ಛತ್ರಿ ತರ ಆಗ್ಲಿ ತೋರಿಸಿದಲ್ಲ ಆತರ ಇನ್ನು ಬೇರೆ ಏನು ರಿಪ್ರೊಡಕ್ಷನ್ ಸ್ಪೆಷಲ್ ಸ್ಟ್ರಕ್ಚರ್ ಬೆಳೆಸ್ಕೊಂಡ್ರೆ ಅದು ಫ್ರೂಟಿಂಗ್ ಬಾಡಿ ಹಾಗಾಗಿ ಸೆಕ್ಷುವಲ್ ಬಾಡಿನೇ ಬೇರೆ ಎ ಸೆಕ್ಷುವಲ್ ಬಾಡಿನೇ ಬೇರೆ ಎ ಸೆಕ್ಷುವಲ್ ಅಲ್ಲಿ ವೆಜಿಟೇಟ್ ಬಾಡಿ ಇರುತ್ತೆ ಸೆಕ್ಷುವಲ್ ಅಲ್ಲಿ ಫ್ರೂಟಿಂಗ್ ಬಾಡಿ ಬರುತ್ತೆ ಫ್ರೂಟಿಂಗ್ ಬಾಡಿ ಬರೋದು ಸೆಕ್ಷುವಲ್ ಸ್ಪೋರ್ಸ್ ಅನ್ನು ಉತ್ಪತ್ತಿ ಮಾಡಲಿಕ್ಕಾಗಿ ಓಕೆ ರೈಟ್ ಇನ್ನ ಇವರ ಸೆಲ್ ವಾಲ್ ಬಂದ್ರೆ ಸೆಲ್ ವಾಲ್ ಎಲ್ಲ ಕಡೆ ಮಾತಾಡ್ತಾ ಇದೀವಿ ಬಹಳ ನೆನಪಿಟ್ಕೊಳ್ಳಿ ಸೆಲ್ ವಾಲ್ ದ ಸೆಲ್ ವಾಲ್ ಇಟ್ ಈಸ್ ಮೇಡ್ ಅಪ್ ಆಫ್ a special type of a chemical that is rich in chemical that is a chitin okay chitin it is chitinous nodi chitin barudu fungus alli matra jaasti athu fungus alline devu kadke cell wall alli chitin irutte okay plants alli cellulose irutto
ಆಗಿಲ್ಲಿ ಕೈಟಿನ್ ಜಾಸ್ತಿ ಇರುತ್ತೆ ಅದೊಂದು ಸ್ಪೆಷಲ್ ಕೇಸ್ ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ನಾವು ನೆನಪಿಟ್ಕೋಬೇಕಾಗುತ್ತೆ ಓಕೆ ಸೊ ಇದನ್ನು ಬಿಟ್ಟ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಂಪ್ಯೂಟರ್ ರೀಪ್ರೊಡಕ್ಷನ್ ಡೈರೆಕ್ಟ್ಲಿ ಈಗ ನೇರವಾಗಿ ರೀಪ್ರೊಡಕ್ಷನ್ ರೀಪ್ರೊಡಕ್ಷನ್ ಬಗ್ಗೆ ನಾವು ಬಹಳಷ್ಟು ಕಲಿಸ್ಕೋಬೇಕಾಗಿರೋದು ಇಡೀ ಫಂಗೈ ಮೇಲೆ ಅದಕ್ಕೆ ಸ್ವಲ್ಪ ಭಾಳ ಕೇರ್ ಆಗಿ ಕೆಲಸಕೊಳ್ಳಿ ಓಕೆ ರೀಪ್ರೊಡಕ್ಷನ್ ಸೊ ಇಟ್ ಮೇ ಆಫ್ ಅ ವೆಜಿಟೇಟಿವ್ ಟೈಪ್ ಓಕೆ ವೆಜಿಟೇಟಿವ್ ಸಮ್ ಮೆಂಬರ್ಸ್ ದೇ ಎಕ್ಸಿಬಿಟ್ ವೆಜಿಟೇಟಿವ್ ಟೈಪ್ ಆಫ್ ಆ ರೀಪ್ರೊಡಕ್ಷನ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಕೆಲವರಲ್ಲಿ ಈ ತರ ವೆಜಿಟೇಟಿವ್ ರೀಪ್ರೊಡಕ್ಷನ್ ಇರಬಹುದು ಸೊ ವೆಜಿಟೇಟಿವ್ ರೀಪ್ರೊಡಕ್ಷನ್ ಬಂದ್ರೆ ಇಟ್ ಈಸ್ ಬೈ ಫ್ರಾಗ್ಮೆಂಟೇಷನ್ ನೋಡಿ ಫ್ರಾಗ್ಮೆಂಟೇಷನ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ದಟ್ ಇಸ್ ಅ ಫ್ರಾಗ್ಮೆಂಟ್ ವೇರ್ ದ ಮೈಸಿಲಮ್ ಬ್ರೇಕ್ ಅಪ್ ಇಂಟು ಡಿಫ್ರೆಂಟ್ ಪೀಸಸ್ ಅಂಡ್ ಈಚ್ ಪೀಸ್ ಕಾಲ್ಡ್ ಫ್ರಾಗ್ಮೆಂಟ್ ಅಂಡ್ ಇಟ್ ರೀಗ್ರೋಸ್ ಇಂಟು ದ ಎಂಟೈರ್ ಮೈಸೀಲಿಯಂ ಆ ತರ ಬೆಳೀತಕ್ಕಂತ ಫ್ರಾಗ್ಮೆಂಟೇಷನ್ ಆರ್ ಬೈ ಫ್ಯೂಷನ್ ಸೊ ಇದು ನಮ್ಮ ಈಸ್ಟ್ ಅಲ್ಲಿ ಸಾರಿ ಒಂದು ಸೆಲ್ ಏನಿತ್ತು ಡಿವೈಡ್ ಆಗಿ ಆಗ್ತಕ್ಕಂಥದ್ದು ಈ ತರ ಫ್ಯೂಷನ್ ಅಥವಾ ಬಡ್ಡಿಂಗ್ ಬಡ್ಡಿಂಗ್ ಈಸ್ಟ್ ಅಲ್ಲಿ ಚೆನ್ನಾಗಿರುತ್ತೆ ಓಕೆ ಬಡ್ಡಿಂಗ್ ಈಸ್ಟ್ ಅಲ್ಲಿ ನೋಡ್ದಂಗೆ ಇವೆಲ್ಲವೂ ಕೂಡ ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅಲ್ಲಿ ಕೆಲವು ಮೆಂಬರ್ಸ್ ಫ್ರಾಗ್ಮೆಂಟೇಷನ್ ಫ್ಯೂಷನ್ ಮತ್ತೆ ಬಡ್ಡಿಂಗ್ ಇಂದ ರೀಪ್ರೊಡಕ್ಷನ್ ಅಂಡ್ ದೆನ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಸೊ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಇಟ್ ಈಸ್ ಮೇನ್ಲಿ ಬೈ ದ ಪ್ರೊಡಕ್ಷನ್ ಆಫ್ ಸ್ಪೋರ್ಸ್ ಬೈ ದ ಪ್ರೊಡಕ್ಷನ್ ಆಫ್ ಆ ಸ್ಪೋರ್ಸ್ ಇವರು ಹೆಚ್ಚು ಸ್ಪೋರ್ಸ್ ಅನ್ನು ಉತ್ಪತ್ತಿ ಮಾಡೋದ್ರಿಂದ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ನಡೀತಿರುತ್ತೆ ಈ ಸ್ಪೋರ್ಸ್ ಬಂದ್ರೆ ಆ ಸ್ಪೋರ್ಸ್ ಅಲ್ಲಿ ದೇ ಮೇ ಬಿ ಜ್ಯೂಸ್ ಸ್ಪೋರ್ಸ್ ದಟ್ ಮೀನ್ಸ್ ಸೊ ಜ್ಯೂಸ್ ಸ್ಪೋರ್ಸ್ ಜ್ಯೂಸ್ ಸ್ಪೋರ್ಸ್ ಅಂದ್ರೆ ಮೊಟೈಲ್ ಸ್ಪೋರ್ಸ್ ಅಂತ ದ ಸ್ಪೋರ್ಸ್ ಹ್ಯಾವಿಂಗ್ ಫ್ಲಾಜೆಲ್ಲ ಅಂಡ್ ದೇ ಕ್ಯಾನ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಸೊ ದಟ್ ಈಸ್ ಅ ಜ್ಯೂಸ್ ಸ್ಪೋರ್ಸ್ ಆರ್ ಅಪ್ಲನೋ ಸ್ಪೋರ್ಸ್ ನೋಡಿ ಅಪ್ಲನೋ ಸ್ಪೋರ್ಸ್ ಈ ತರ ಅಪ್ಲನೋ ಸ್ಪೋರ್ಸ್ ಆಗಿರಬಹುದು ಅಂದ್ರೆ ವಿತೌಟ್ ಫ್ಲಾಜೆಲ್ಲ ಸೊ ದೇ ಆರ್ ನಾನ್ ಮೊಟೈಲ್ ನಾನ್ ಮೊಟೈಲ್ ಹಾಕೊಂಡು ಅಪ್ಲನೋ ಸ್ಪೋರ್ಸ್ ಮೊಟೈಲ್ ಹಾಕೊಂಡು ಜ್ಯೂಸ್ ಸ್ಪೋರ್ಸ್ ಈ ತರ ಸ್ಪೋರ್ಸ್ ಉತ್ಪತ್ತಿ ಮಾಡ್ತಾರೆ ದಿ ಸ್ಪೋರ್ಸ್ ಜರ್ಮಿನೇಟ್ಸ್ ಇಂಟು ನ್ಯೂ ಕ್ಯಾಲಸ್ ನ್ಯೂ ಮೈಸೀಲಿಯಂ ಸೊ ಆ ತರ ಈ ಸ್ಪೋರ್ಸ್ ಇಂದ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ನಡೆಯುತ್ತೆ ಬಹಳಷ್ಟು ಕೇಸ್ ಅಲ್ಲಿ ಸ್ಪೋರ್ಸ್ ಮೋಸ್ಟ್ ಕಾಮನ್ ಮೆಥಡ್ ಅಲ್ಲಿ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ನಡೀತಕ್ಕಂಥದ್ದು ತುಂಬಾ ಜಾಸ್ತಿ ಇನ್ನು ಸೆಕ್ಸುಯಲ್ ಟೈಪ್ ಆಫ್ ರೀಪ್ರೊಡಕ್ಷನ್ ಏನಂದ್ರೆ ಇಲ್ಲಿ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ಬೈ ದ ಫ್ಯೂಸನ್ ಆಫ್ ಟೂ ಏನು ಕಾಂಪ್ಲಿಮೆಂಟರಿ ಸೆಲ್ಸ್ ಆರ್ ಕಾಂಪ್ಲಿಮೆಂಟರಿ ಹೈಫಲ್ ಸೆಲ್ಸ್ ಆರ್ ಕಾಂಪ್ಲಿಮೆಂಟರಿ ಹೈಫೆ ಎರಡು ಕಾಂಪ್ಲಿಮೆಂಟರಿ ಅಂದ್ರೆ ಪಾಸಿಟಿವ್ ಸೈನ್ ಮತ್ತೆ ನೆಗೆಟಿವ್ ಸೈನ್ ಇರ್ತಕ್ಕಂಥ ಎರಡು ಹೈಫೆಗಳಾಗ್ತವೆ ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಸೈನ್ ಇರ್ತಕ್ಕಂಥ ಎರಡು ಬಂದು ಅವೆರಡು ಫ್ಯೂಸ್ ಆಗೋದ್ರ ಮೂಲಕ ಸೊ ಝೈಗೋಟಿಕ್ ಸೆಲ್ ಅನ್ನು ಕೊಡ್ತವೆ ಅದರಿಂದ ಸೆಕ್ಷುಯಲ್ ರಿಪ್ರೊಡಕ್ಷನ್ ನಡೀತದೆ ಹಾಗಾಗಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಮೆಂಬರ್ಸ್ ಒಂದಂಗೆ ಸ್ವಲ್ಪ ಡಿಫ್ರೆಂಟ್ ಇದೆ ಅದನ್ನ ಆಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ ಬಟ್ ದ ಸೆಕ್ಷುಯಲ್ ರಿಪ್ರೊಡಕ್ಷನ್ ದಿಸ್ ಈಸ್ ಬೈ ದ ಫ್ಯೂಸನ್ ಆಫ್ ಟೂ ಕಂಪ್ಯಾಟಿಬಲ್ ಸೆಲ್ಸ್ ಟೂ ಕಂಪ್ಯಾಟಿಬಲ್ ಹೈಫೆ ಅದರಿಂದ ಆಗ್ಬೋದು ಬೈ ದ ಫ್ಯೂಸನ್ ಆಫ್ ಟೂ ಕಂಪ್ಯಾಟಿಬಲ್ ಹೈಫೆ ಅಥವಾ ಬೈ ದ ಫ್ಯೂಸನ್ ಆಫ್ ಟೂ ಹ್ಯಾಪ್ಲಾಯ್ಡ್ ಸೆಲ್ಸ್ ಬೈ ದ ಫ್ಯೂಸನ್ ಆಫ್ ಟೂ ಹ್ಯಾಪ್ಲಾಯ್ಡ್ ಸೆಲ್ಸ್ ಇಂದ ನಡೀಬಹುದು ಅಂಡ್ ಆಲ್ಸೋ ಡ್ಯೂರಿಂಗ್ ದಟ್ ಫೇಸ್ ಆಫ್ಟರ್ ದ ಫ್ಯೂಸನ್ ದೇ ಫಾರ್ಮ್ ಡಿಪ್ಲಾಯ್ಡ್ ಸೆಲ್ ದಟ್ ಡಿಪ್ಲಾಯ್ಡ್ ಸೆಲ್ ಹ್ಯಾವಿಂಗ್ ಟೂ ನ್ಯೂಕ್ಲಿಯೈ ದಟ್ ಈಸ್ ಒನ್ ಪಾಸಿಟಿವ್ ಸೈನ್ ಅಂಡ್ ಅನದರ್ ಒನ್ ನೆಗೆಟಿವ್ ಸೈನ್ ನ್ಯೂಕ್ಲಿಯೈ ಹೆನ್ಸ್ ಇಟ್ ಇಸ್ ಕಾಲ್ಡ್ ಡೈಕ್ಯಾರಿಯೋಟಿಕ್ ಸೆಲ್ ನೋಡಿ ಡೈಕ್ಯಾರಿಯೋಟಿಕ್ ಆ ಸೆಲ್ ಇದರಲ್ಲಿ ಡೈಕ್ಯಾರಿಯೋಟಿಕ್ ಪದ ಗೊತ್ತಾಯ್ತೀನಿ ಪ್ರೊಕ್ಯಾರಿಯೋಟ್ ಮತ್ತೆ ಯುಕ್ಯಾರಿಟಿ ಅಲ್ಲಿವಲ್ಲ ಅಲ್ಲಿ ಡೈ ಮೀನ್ಸ್ ಟೂ ಸೊ ಟೂ ಪಾಸಿಟಿವ್ ನೆಗೆಟಿವ್ ಎರಡು ಸೈನ್ ಇರ್ತಂತ ಅಥವಾ ಎರಡು ನ್ಯೂಕ್ಲಿಯರ್ಗಳಿರೋದ್ರಿಂದ ಅದು ಡೈಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ ಅಂಡ್ ದಟ್ ಫೇಸ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ವೇರ್ ದ ಡೈಕ್ಯಾರಿಟಿಕ್ ಸೆಲ್ ಇಸ್ ಫಾರ್ಮ್ ದಟ್ ಫೇಸ್ ಇಸ್ ಕಾಲ್ಡ್ ಡೈಕ್ಯಾರಿಯೋಟಿಕ್ ಫೇಸ್ ಓಕೆ ಅದನ್ನ ಡೈಕ್ಯಾರಿಯೋಟಿಕ್ ಫೇಸ್ ಅಂತ ಕರಿತೀವಿ ಕೆಲವು ಮೆಂಬರ್ಸ್ ಅಲ್ಲಿ ಇದು ಹೇಗೆ ನಡೀತೆ ಅಂತ ಮುಂದೆ ನಾನು ಡಿಸ್ಕಸ್ ಮಾಡ್ತೀನಿ ಆ ಮುಂದೆ ಡಿಸ್ಕಸ್ ಮಾಡೋಕೆ ನಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಓಕೆನಪ್ಪ ಸೊ ಇಷ್ಟು ನಾವು ಇದ್ರ ಬಗ್ಗೆ ಮುಖ್ಯವಾಗಿ ಜನರಲ್ ಆಗಿ ತಿಳ್ಕೊಂಡಿರೋಣ ಇದಾದ್ಮೇಲೆ ನೆಕ್ಸ್ಟ್ ವಾಟ್ ಪ್ರಾಪರ್ಟೀಸ್ ವಿ ಕ್ಯಾನ್ ಡಿಸ್ಕಸ್ ದಸ್ ದ ರೀಪ್ರೊಡಕ್ಷನ್ ಇಟ್ ಮೇ ಅಕ್ಕರ್ ಐದರ್ ವೆಜಿಟೇಟಿವ್ ಮೆಥಡ್ ಆರ್ ಅಸೆಕ್ಷುಯಲ್ ಮೆಥಡ್ ಆರ್ ಸೆಕ್ಷುಯಲ್ ಮೆಥಡ್ ವೆಜಿಟೇಟಿವ್ ದಟ್ ಈಸ್ ಫ್ರಾಗ್ಮೆಂಟೇಷನ್ ಬಡ್ಡಿಂಗು ಓಕೆ ಸೊ ದಟ್ ಈಸ್ ದ ಒನ್ ಟೈಪ್ ಆರ್ ಫ್ಯೂಷನ್ ಮೆಥಡ್ ಇನ್ ಅಸೆಕ್ಷುಯಲ್ ಸ್ಪೋರ್ಸ್ ಇಯರ್ ಆಕ್ಚುಲಿ ಸ್ಪೋರ್ಸ್ ಆರ್ ಕಾಯ್ದ ಇನ್ ಮೈ ದೇ ಕೊನಿಡಿಯಾ ಸೊ ಅಸೆಕ್ಷುಯಲ್ ಸ್ಪೋರ್ಸ್ ಆರ್ ಕಾಲ್ಡ್ ಕೊನಿಡಿಯಾ ಅಸೆಕ್ಷುಯಲ್ ಸ್ಪೋರ್ಸ್ ಆರ್ ಕಾಲ್ಡ್ ಕೊನಿಡಿಯಾ ಆರ್ ದೇ ಜ್ಯೂಸ್ ಸ್ಪೋರ್ಸ್ ಆರ್ ಸ್ಪರಾಂಜಿಯಸ್ ಸ್ಪೋರ್ಸ್ ಸ್ಪರಿಂಜಿಯಸ್ ಸ್ಪೋರ್ಸ್ ಆರ್ ಜ್ಯೂಸ್ ಸ್ಪೋರ್ಸ್ ದೀಸ್ ಆರ್ ಅಸೆಕ್ಷುಯಲ್ ಸ್ಪೋರ್ಸ್ ದೇ ಆರ್ ಕಾಲ್ಡ್ ಅಸೆಕ್ಷುಯಲ್ ಕೊನಿಡಿಯಾ ಅಸೆಕ್ಷುಯಲ್ ಸ್ಪೋರ್ಸ್ ಆರ್ ಕಾಲ್ಡ್ ಕೊನಿಡಿಯಾ ಈ ಕೊನಿಡಿಯಾ ಸ್ಪೋರ್ಸ್ ಅನ್ನೋ ಪದಗಳು ಸೆಕ್ಷುಯಲ್ ಸೈಕಲ್ ಇರ್ತಕ್ಕಂಥದ್ರಲ್ಲಿ
there are three steps in a sexual cycle. That is a cycle, sexual cycle, more steps are there. A more steps are there. That is why we are doing the first step. Plasmogamy. So, plasmogamy. Okay, plasmogamy. This is called karyogamy. Okay, so karyogamy. Karyogamy. Next, meiosis. Yes. So, ಇಷ್ಟು ಸ್ಟೆಪ್ ಅಲ್ಲಿ ಸೆಕ್ಷುವಲ್ ಸೈಕಲ್ ನಡೀತೈತೆ ಇವರಲ್ಲಿ. ಸೊ ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಮೋಗೆಮಿ ಏನಾಗುತ್ತೆ ಅಂತ, ಡ್ಯೂರಿಂಗ್ ಪ್ಲಾಸ್ಮೋಗೆಮಿ ಬೋತ್ ದ ಐಫೆ ದಟ್ ಈಸ್ ದ ಪಾಸಿಟಿವ್ ಐಫೆ ಅಂಡ್ ಪಾಸಿಟಿವ್ ಸೈನ್ ಇರ್ತಕ್ಕಂಥ ಐಫೆ ಅಂಡ್ ದ ಐಫೆ ವಿತ್ ಎ ನೆಗೆಟಿವ್ ಸೈನ್ ಅಂದ್ರೆ, ಸೊ ಇವು ಈ ಮುಂದೆ ಬರ್ತಂತ ಸ್ಪೋರ್ಟ್ಸ್ ಇಂದ ಅಥವಾ ಏನು ಸೆಕ್ಷುವಲ್ ಸ್ಪೋರ್ಟ್ಸ್ ಏನ್ ಬರ್ತೀವಿ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಇವು ಈ ಸೈನ್ಗಳು ಇರ್ತಕ್ಕಂಥವು. So these hyphae, they come to close each other and then they transfer their cytoplasm. Cytoplasm or protoplasm transfer. So idra protoplasm that is called the fusion of protoplasm between the two hyphal cells. So the process of fusion of the protoplasm of the two cells are protoplasm to gametes. Okay. ಯಾವ್ದೇ ಎರಡು ಗ್ಯಾಮೆಟ್ಸ್ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗದೇನೆ ನಾವು ಪ್ಲಾಸ್ಮೋಗ್ಯಾಮಿ ಅಂತ ಕರಿಬೇಕು. ಹಾಗೆ ಇದರಲ್ಲಿ ಕಂಟೆಂಟ್ ಅಲ್ಲಿ ಕಂಟೆ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಆರ್ ಫ್ಯೂಸನ್ ಆಫ್ ಪ್ರೋಟೋಪ್ಲಾಸಮ್ ಬಿಟ್ವೀನ್ ದ ಟೂ ಗ್ಯಾಮೆಟ್ಸ್ ಆರ್ ಟೂ ಐಫಲ್ ಸೆಲ್ಸ್. ಸೊ ದಟ್ ಈಸ್ ಕಾಲ್ಡ್ ಪ್ಲಾಸ್ಮೋಗ್ಯಾಮಿ. ಆಫ್ಟರ್ ಪ್ಲಾಸ್ಮೋಗ್ಯಾಮಿ ವಾಟ್ ಹ್ಯಾಪನ್ ವೆನ್ ಇದಷ್ಟು ಇದೆಲ್ಲ ಕಂಟೆಂಟ್ ಇದಕ್ಕೆ ಬಂದ್ರೆ ಇದ್ರ ನ್ಯೂಕ್ಲಿಯಸ್ ಕೂಡ ಇದ್ರ ಜೊತೆ ಬಂದ್ರೆ ಇಲ್ಲಿ ಎರಡು ನ್ಯೂಕ್ಲಿಯಸ್ ಆಗ್ತಾವ. ಅವಾಗ ಅವೆರಡು ನ್ಯೂಕ್ಲಿಯಸ್ ಫ್ಯೂಸ್ ಆಗದೆ ಕ್ಯಾರಿಯೋಗ್ಯಾಮಿ. ದಟ್ ಈಸ್ ದ ಪ್ರೋಸೆಸ್ ಆಫ್ ಫ್ಯೂಸನ್ ಆಫ್ ಟೂ ನ್ಯೂಕ್ಲಿಯೈ. ಪಾಸಿಟಿವ್ ಸೈನ್ ಇರ ಪಾಸಿಟಿವ್ ಸ್ಟ್ರೈನ್ ಇರ್ತಕ್ಕಂಥ ಗ್ಯಾಮಿಟ್ ಅಥವಾ ಹೈಫಾ ಮತ್ತೆ ನೆಗೆಟಿವ್ ಸ್ಟ್ರೈನ್ ಇರ್ತಕ್ಕಂಥ ಇವರಿಬ್ಬರು ಕೂಡ ಒಂದು ಫ್ಯೂಸ್ ಆದಾಗ ಪ್ರೋಟೋಪ್ಲಾಸಮ್ ಬರ್ತಕ್ಕಂಥದ್ದು, ಆನಂತರ ಗ್ಯಾಮಿಟ್ ಫ್ಯೂಸ್ ಆಗ್ತಕ್ಕಂಥದ್ದು. ಆಫ್ಟರ್ ಕ್ಯಾರಿಯೋಗ್ಯಾಮಿ ಇಟ್ ಬಿಕಮ್ಸ್ ಅ ಡಿಪ್ಲಾಯ್ಡ್ ಸೆಲ್. ಸೊ ಇದು ಡಿಪ್ಲಾಯ್ಡ್ ಅಥವಾ ಸೆಕೆಂಡರಿ ಸೆಪ್ಟೇಟ್ ಮೈಸೀಲಿಯಂ ಆಗುತ್ತೆ. ಈ ಸೆಕೆಂಡರಿ ಸೆಪ್ಟೇಟ್ ಮೈಸೀಲಿಯಂ ಒಳಗಡೆ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. ದಟ್ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಇಟ್ ಅಂಡರ್ಗೋಸ್ ಮಿಯಾಸಿಸ್. ಸೊ ಇದಾದ್ಮೇಲೆ ಇದು ಮಿಯಾಸಿಸ್ ಹೋಗುತ್ತೆ. ನೋ ಎಂಬ್ರಿಯಾನಿಕ್ ಸ್ಟೇಜ್ ಹಿಯರ್, ಫಂಗಲ್ ಎಂಬ್ರಿಯಾನಿಕ್ ಸ್ಟೇಜ್ ಏನೋ ನೋಡಲ್ಲ. ಸೊ ನೇರವಾಗಿ ಮಿಯಾಸಿಸ್ ಹೋಗುತ್ತೆ. ದಟ್ ಮಿಯಾಸಿಸ್ ದಟ್ ಈಸ್ ರಿಡಕ್ಷನ್ ಡಿವಿಜನ್ ಪ್ರೊಡ್ಯೂಸ್ ದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಸೊ ಅವು ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅನ್ನು ಕೊಡ್ತವೆ. ದೋಸ್ ಹ್ಯಾಪ್ಲಾಯ್ಡ್ ಸೆಲ್ಸ್ ದೇ ಪ್ರೊಡ್ಯೂಸ್ ದ ಪಾಸಿಟಿವ್ ಆರ್ ನೆಗೆಟಿವ್ ಸ್ಟ್ರೈನ್ ಇರ್ತಕ್ಕಂಥ ಮೈಸೀಲಿಯಂ ಅನ್ನು ಜನರೇಟ್ ಮಾಡ್ತವೆ. ಸೊ ಇದು ನಮ್ಮ ಸೆಕ್ಷುವಲ್ ಸೈಕಲ್ ನ ಮೂರು ಫೇಸಸ್. ಇದನ್ನು ಕೂಡ ನಾನೀಗ ಮೆಂಬರ್ಸ್ ಹೋದಾಗ ಮತ್ತೆ ರೀಕಾಲ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಜನರಲ್ ಪ್ರಾಪರ್ಟೀಸ್ ಆರ್ ಫ್ಯೂಚರ್ಸ್ ಆಫ್ ಅ ಫಂಗೈ. ಇದಿಷ್ಟು ಗೊತ್ತಿರಲಿ. ಇನ್ನ ವಾಟ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ದಿಸ್ ಫಂಗೈ? ಓಕೆ, ಹ್ಯಾ ಕ್ಲಾಸಿಫೈ ಮಾಡಿದಾರೆ ಅಂತಕ್ಕಂಥದ್ದನ್ನ ಕ್ಲಾಸಿಫಿಕೇಶನ್ ಆಫ್ ಫಂಗೈ ಹಿಯರ್ ಬೇಸ್ಡ್ ಆನ್ ದ ಮಾರ್ಫಾಲಜಿ ಆಫ್ ಫಂಗೈ ಅಂಡ್ ಆಲ್ಸೋ ದ ಟೈಪ್ ಆಫ್ ಫ್ರೂಟಿಂಗ್ ಬಾಡಿ ಅಂಡ್ ಆಲ್ಸೋ ಎಸ್ಪೆಷಲಿ ದ ಮೋಡ್ ಆಫ್ ಪ್ರೊಡಕ್ಷನ್ ಆಫ್ ಅ ಸ್ಪೋರ್ಸ್ ದ ಫಂಗೈ ದೇ ಆರ್ ಕ್ಲಾಸಿಫೈಡ್ ಇನ್ ಟು ಫೋರ್ ಕ್ಲಾಸಸ್. ದೇ ಆರ್ ಕ್ಲಾಸಿಫೈಡ್ ಇನ್ ಟು ಫೋರ್ ಕ್ಲಾಸಸ್. ದೇ ಆರ್ ಕ್ಲಾಸಿಫೈಡ್ ಇನ್ ಟು ಹೌ ಮೆನಿ ಕ್ಲಾಸ್? ಫೋರ್ ಕ್ಲಾಸ್. ನಾಲ್ಕು ಕ್ಲಾಸ್ ಗಳಾಗಿ ಇವನ್ನ ಕ್ಲಾಸಿಫೈ ಮಾಡಿದ್ವಿ. ಬೇಸ್ಡ್ ಆನ್ ದ ಟೈಪ್ ಆಫ್ ಮಾರ್ಫಾಲಜಿ ಆಫ್ ದ ಮೈಸೀಲಿಯಮ್ ಆರ್ ಫ್ರೂಟಿಂಗ್ ಬಾಡಿ ಟೈಪ್ ಅಂಡ್ ಎಸ್ಪೆಷಲಿ ದ ಮೋಡ್ ಆಫ್ ಫಾರ್ಮೇಶನ್ ಸ್ಪೋರ್ಸ್. ದೇ ಆರ್ ಕ್ಲಾಸಿಫೈಡ್ ಟು ಫೋರ್ ಕ್ಲಾಸಸ್. ದೋಸ್ ಕ್ಲಾಸಸ್ ಲೆಟ್ ಮೀ ಎಕ್ಸ್ಪ್ಲೇನ್ ದ ಕ್ಲಾಸ್ ಒನ್ ದಟ್ ಈಸ್ ದ ಫೈಕೋಮೈಸಿಸ್. ಫೈಕೋಮೈಸಿಸ್ ಓಕೆ, ಫೈಕೋಮೈಸಿಸ್ ಓಕೆ. ಇದನ್ನ ಫೈಕೋಮೈಸಿಸ್ ಅಂತ ಕರಿಬಹುದು ಅಥವಾ ಆಲ್ಗಲ್ ಫಂಗೈ ಅಂತ ಕರೆಕ್ಟ್. ಆಲ್ಗಲ್ ಫಂಗೈ, ದಿಸ್ ಇಸ್ ಆಲ್ಗಲ್ ಫಂಗೈ ಬಿಕಾಸ್ ಸೊ ದಿಸ್ ಈಸ್ ದ ಕ್ಲಾಸ್ ಹ್ಯಾವಿಂಗ್ ದ ಮೆಂಬರ್ಸ್ ವಿಚ್ ಆರ್ ಸಿಮಿಲರ್ ಟು ವೆರಿ ಕ್ಲೋಸ್ ರಿಲೇಟಿವ್ಸ್ ಆಫ್ ಆಲ್ಗೆ. ಹಾಗಾಗಿ ಇವ್ರನ್ನ ಆಲ್ಗಲ್ ಫಂಗೈ ಅಂತ ಇವ್ರನ್ನ ಫಸ್ಟ್ ನೀವು ಅದರಲ್ಲಿ ಕರಿಬಹುದು. ಅಂಡ್ ಮೋಸ್ಟ್ಲಿ ದೇ ಆರ್ ಅಕ್ವಾಟಿಕ್. ಸೊ ಮೋಸ್ಟ್ಲಿ ಅಕ್ವಾಟಿಕ್ ಅಂಡ್ ಹೆನ್ಸ್ ದೇ ಆರ್ ಕಾಲ್ಡ್ ವಾಟರ್ ಮಾಲ್ಡ್ಸ್. ದೇರ್ ಫೋರ್ ದೇ ಆರ್ ಕಾಲ್ಡ್ ವಾಟರ್ ಮಾಲ್ಡ್ಸ್. ಅದಕ್ಕಾಗಿ ಇವ್ರನ್ನ ನಾವು ವಾಟರ್ ಮಾಲ್ಡ್ಸ್ ಅಂತ ಕರಿಬಹುದು. ಮೇಜರ್ ಮೆಂಬರ್ಸ್ ಅನ್ನ ಇದ್ರಿಗೆ ಎಕ್ಸಾಂಪಲ್ ತಗೊಂಡ್ರೆ ಯಾರ್ಯಾರು ಇದ್ರಿಗೆ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇದನ್ನ ಮೆಂಬರ್ಸ್ ಅನ್ನು ಗುರುತಿಸಬಹುದಪ್ಪ ಅಂತಂದ್ರೆ, ಸೊ ನೋಡಿ ಫೈಕೋಮೈಸಿಸ್ ಅಲ್ಲಿ ಬರ್ತಕ್ಕಂಥವ್ರಲ್ಲಿ ಆಲ್ಬಿಗೋ ಮ್ಯೂಕರ್ ನೋಡಿ. ಸೊ ಮ್ಯೂಕರ್, ರೈಜೋಪಸ್ ಅಂಡ್ ದೆನ್ ಆಲ್ಬಿಗೋ, ಇವ್ರು ಮೂರು ಜನ ಮರಿಬೇಡಿ. ಓಕೆ,
ಈ ಗುಂಪಲ್ಲಿ ಗುರುತಿಸಬಹುದು ಅಂತವರು ರೈಜೋಪಸ್ ಆಸ್ ಐ ಟೋಲ್ಡ್ ಯು ಬ್ರೆಡ್ ಮೌಲ್ಡ್ ಆಗ್ತಾನೆ ಹೇಳ್ದಂಗೆ ಬ್ರೆಡ್ ಮೇಲೆ ಬೆಳೀತಕ್ಕಂಥದ್ದು ಮ್ಯೂಕರು ಫೋಟೋ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಆಲ್ಬಿಗೋ ಸೊ ದೀಸ್ ಆರ್ ದ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಅಂಡ್ ದೆನ್ ಎಸ್ ಸೊ ಇನ್ ಫೈಕೋಮೆಸಿಸ್ ದೀಸ್ ಆರ್ ದ ಪ್ರಿಮಿಟಿವ್ ಫಂಗೈ ಈಸ್ ಅ ಪ್ರಿಮಿಟಿವ್ ಫಂಗೈ ಅಂತ ಯಾಕೆ ಕರಿತೀನಿ ಅಂತಂದ್ರೆ ಸೊ ಪ್ರಿಮಿಟಿವ್ ಫಂಗೈ ಅಂದ್ರೆ ಅತ್ಯಂತ ಸರಳವಾದಂತ ಅಥವಾ ಆದಿಮರೂಪದ ಫಂಗೈಗಳನ್ನ ಈ ಫೈಕೋಮೆಸಿಸ್ ಅಲ್ಲಿ ನಾವು ಇಟ್ಟಿರ್ತಕ್ಕಂಥದ್ದು ಇನ್ನ ಕಮ್ ಟು ದಿಸ್ ಮೈಸೀಲಿಯಂ ಇವರ ಮೈಸೀಲಿಯಂ ಗೆ ಬಂದ್ಬಿಟ್ರೆ ಇಟ್ ಈಸ್ ಎ ಸೆಪ್ಟೇಟ್ ನಾನು ಹೇಳಿದ್ದೆ ಎ ಸೆಪ್ಟೇಟ್ ಓಕೆ ಎ ಸೆಪ್ಟೇಟ್ ಇರ್ತಕ್ಕಂತ ಮೈಸೀಲಿಯಂ ಅನ್ನ ಹೊಂದಿರುತ್ತೆ ಅಂದ್ರೆ ಇವರ ಏನು ಥ್ರೆಡ್ ಲೈಕ್ ಐಫೆ ಇದೆಯಲ್ಲ ಐಫೆ ಮೇಲೆ ಈ ಕ್ರಾಸ್ ವಾಲ್ಸ್ ಇರೋದಿಲ್ಲ ಹಾಗಾಗಿ ಇದು ಎ ಸೆಪ್ಟ್ ಯೂಶಲಿ ನಾನ್ ಬ್ರಾಂಚ್ ಅಥವಾ ಅನ್ ಬ್ರಾಂಚ್ ಕೊಡ್ಬೇಕಾದ್ರೆ ಅನ್ಬಹುದು ಓಕೆ ಎ ಸೆಪ್ಟೇಟ್ ಆತು ಅಂದ್ರೆ ಸೆಪ್ಟ ವಾಲ್ ಇಲ್ಲ ಅಂತ ಅದಕ್ಕೆ ಇಟ್ ಕನ್ಸಿಸ್ ಮೆನಿ ನಂಬರ್ ಆಫ್ ನ್ಯೂಕ್ಲಿಯಸ್ ಎ ಫಾರ್ ಸೀನೋಸೈಟಿಕ್ ಸೆಲ್ಸ್ ಸೀನೋಸೈಟಿಕ್ ಸೆಲ್ಸ್ ಸೊ ಮೈಸೀಲಿಯಂ ಇಸ್ ಎ ಸೆಪ್ಟೇಟ್ ವಿತ್ ಸೀನೋಸೈಟಿಕ್ ಸೆಲ್ಸ್ ಸೊ ಅಂದ್ರೆ ಒಂದೇ ಸೆಲ್ ಅಲ್ಲಿ ಅನೇಕ ನ್ಯೂಕ್ಲಿಯಸ್ಗಳು ಇರ್ತವೆ ಇನ್ನ ಇದನ್ನ ಬಿಟ್ರೆ ನಮ್ಮ ಫೈಕೋಮೈಸಿಸ್ ಅಲ್ಲಿ ಮತ್ತೆ ನಾವು ಮಾತಾಡ್ಬೋದಾ ಅಂತ ಏನಪ್ಪಾ ಅಂದ್ರೆ ನೇರವಾಗಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತೆ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಹೋಗೋದು ಸೊ ಅಂದ್ರೆ ರೀಪ್ರೊಡಕ್ಷನ್ ಆ ರೀಪ್ರೊಡಕ್ಷನ್ ಬಂದ್ರೆ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಬನ್ನಿ ಸೊ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಬಂದ್ರೆ ಆಸ್ ಐ ಟೋಲ್ಡ್ ಯು ದಿಸ್ ಇಸ್ ಬೈ ದ ಪ್ರೊಡಕ್ಷನ್ ಆಫ್ ಸ್ಪೋರ್ಟ್ಸ್ ಓಕೆ ದೋ ಸ್ಪೋರ್ಟ್ಸ್ ಮೇ ಬಿ ಜೂ ಸ್ಪೋರ್ಟ್ಸ್ ಆಗಲೇ ಇಲ್ಲಂಗೆ ಜೂ ಸ್ಪೋರ್ಟ್ಸ್ ಅಥವಾ ಅಪ್ಲನೋ ಸ್ಪೋರ್ಟ್ಸ್ ಅದೇ ಅಪ್ಲನೋ ಸ್ಪೋರ್ಟ್ಸ್ ಓಕೆ ಅಪ್ಲನೋ ಸ್ಪೋರ್ಟ್ಸ್ ಓಕೆ ಸೊ ಈ ತರ ಜೂ ಸ್ಪೋರ್ಟ್ಸ್ ಇರ್ಬೋದು ಅಪ್ಲನೋ ಸ್ಪೋರ್ಟ್ಸ್ ಇರ್ಬೋದು ಬೈ ದ ಫ್ಯೂಸನ್ ಸಾರಿ ಬೈ ದ ಪ್ರೊಡಕ್ಷನ್ ಆಫ್ ದೀಸ್ ಸ್ಪೋರ್ಟ್ಸ್ ದ ನ್ಯೂ ಥ್ಯಾಲಸ್ ಈಸ್ ಜರ್ಮಿನೇಟೆಡ್ ಬೈ ದೀಸ್ ಸ್ಪೋರ್ಟ್ಸ್ ಮೊಟೈಲ್ ಸ್ಪೋರ್ಟ್ಸ್ ಆರ್ ಜೂ ಸ್ಪೋರ್ಟ್ಸ್ ಆಮೇಲೆ ನಾನ್ ಮೊಟೈಲ್ ಸ್ಪೋರ್ಟ್ಸ್ ಆರ್ ಕಾಲ್ಡ್ ಅಪ್ಲನೋ ಸ್ಪೋರ್ಟ್ಸ್ ಇವರಿಂದ ಆಗ್ಬೋದು ದೀಸ್ ಸ್ಪೋರ್ಟ್ಸ್ ಪ್ರೊಡ್ಯೂಸ್ಡ್ ಎಂಡೋಜಿನಿಯಸ್ಲಿ ಅದೊಂದು ಇಂಪಾರ್ಟೆಂಟ್ ಆಗಿ ಎಂಡೋಜಿನಸ್ ಓಕೆ ಎಂಡೋಜಿನಸ್ ಸ್ಪೋರ್ಟ್ಸ್ ದ ಸ್ಪೋರ್ಟ್ಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಬಾಡಿ ವಿತ್ ಇನ್ ದ ಥ್ಯಾಲಸ್ ದೇರ್ ಫಾರ್ ಇಸ್ ಕಾಲ್ಡ್ ನೋ ಸ್ಪೆಷಲ್ ಸ್ಟ್ರಕ್ಚರ್ ಫಾರ್ ದಟ್ ಸೊ ಅಂದ್ರೆ ಇದರೊಳಗೆ ಸ್ಪೊರಾಂಜಿಯಂ ಅಂತ ಬಾಡಿ ಒಳಗಡೆ ಉತ್ಪತ್ತಿ ಆಗುತ್ತೆ ಅದರೊಳಗಡೆ ಸ್ಪೋರ್ಟ್ಸ್ ಬೆಳೀತಿರ್ತವೆ ಹಾಗಾಗಿ ನೋ ಎಕ್ಸ್ಟರ್ನಲ್ ನೋ ಎಕ್ಸೋಜಿನಸ್ ಇಟ್ ಇಸ್ ಎಂಡೋಜಿನಸ್ ಸ್ಪೋರ್ಟ್ಸ್ ರೈಟ್ ದಟ್ ಇಸ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಸೊ ವಾಟ್ ಅಬೌಟ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದ್ರೆ ಸೊ ದಿಸ್ ಈಸ್ ಡ್ಯೂ ಟು ದ ಫ್ಯೂಸನ್ ಆಫ್ ಸೊ ಆಗ್ಲೇ ಹೇಳ್ದಂಗೆ ಸ್ಟ್ರೈನ್ ಇರ್ತಕ್ಕಂಥವು ಅಥವಾ ಫ್ಯೂಸನ್ ಆಫ್ ದ ಗ್ಯಾಮಿಟ್ಸ್ ಇಲ್ಲಿ ಗ್ಯಾಮಿಟ್ಸ್ ಅಥವಾ ಇವ್ರು ಫ್ಯೂಸನ್ ಆಗೋದ್ರಿಂದ ಬರ್ತಕ್ಕಂಥವು ಇಲ್ಲಿ ಬಂದ್ರೆ ಏನೆಲ್ಲ ಸೆಕ್ಷುವಲ್ ಸ್ಪೋರ್ಟ್ಸ್ ಇದ್ರಿಗೆ ಭಾಗವಹಿಸ್ತಪ್ಪ ಅಂತಂದ್ರೆ ದೋಸ್ ಆರ್ ಎಸ್ ಇಲ್ಲಿ ಸ್ಪೋರ್ಟ್ಸ್ ಬೈ ದ ಫ್ಯೂಸನ್ ಆಫ್ ದೀಸ್ ಸ್ಪೋರ್ಟ್ಸ್ ದೋ ಸ್ಪೋರ್ಟ್ಸ್ ಮೇ ಬಿ ಸೊ ಆಫ್ ಸೇಮ್ ಸಿಮಿಲರ್ ಅಪಿಯರೆನ್ಸ್ ಆರ್ ಡಿಸಿಮಿಲರ್ ಇನ್ ಅಪಿಯರೆನ್ಸ್ ಅಂದ್ರೆ ಒಂದೇ ತರ ಕಾಣಿಸ್ಬೋದು ಅಥವಾ ಬೇರೆ ಬೇರೆ ತರ ಕಾಣಿಸ್ಬೋದು ಇಲ್ಲಿ ಮೂರ್ ತರ ನಿಮಗೆ ಗುರುತಿಸ್ತೇನೆ ನಾನೀಗ ನೋಡಿ ಆ ಗ್ಯಾಮೆಂಟ್ಸ್ಗಳಲ್ಲಿ ಸೊ ದ ಫ್ಯೂಸರ್ ಆಫ್ ಟೂ ಗ್ಯಾಮೆಂಟ್ಸ್ ದೇ ಮೇ ಬಿ ಆಫ್ ಸಿಮಿಲರ್ ಇನ್ ಶೇಪ್ ಓಕೆ ಸೊ ಇಫ್ ದೇ ಆರ್ ಸಿಮಿಲರ್ ಇನ್ ಶೇಪ್ ಅಪಿಯರೆನ್ಸ್ ಇನ್ ದರ್ ಮಾರ್ಫಾಲಜಿ ದಟ್ ಈಸ್ ಕಾಲ್ಡ್ ಐಸೋಗ್ಯಾಮಿ ಅಂಡ್ ಗ್ಯಾಮೆಟ್ಸ್ ಆರ್ ಕಾಲ್ಡ್ ಐಸೋಗ್ಯಾಮೆಟ್ಸ್ ಸೊ ಐಸೋಗ್ಯಾಮಿ ಅಂದ್ರೆ ಫ್ಯೂಸನ್ ಆಫ್ ಟೂ ಗ್ಯಾಮೆಟ್ಸ್ ಆಫ್ ಸಿಮಿಲರ್ ಇನ್ ದರ್ ಶೇಪ್ ಸೈಜ್ ಅಪಿಯರೆನ್ಸ್ ಸೊ ದೋಸ್ ಆರ್ ಕಾಲ್ಡ್ ಸಿಮಿಲರ್ ಗ್ಯಾಮೆಟ್ಸ್ ಆರ್ ಐಸೋಗ್ಯಾಮೆಟ್ಸ್ ಅಂಡ್ ದರ್ ಫ್ಯೂಸನ್ ಇಸ್ ಕಾಲ್ಡ್ ಐಸೋಗ್ಯಾಮಿ ಓಕೆ ಹಾಗೇನೆ ಸೊ ಇಫ್ ದೇ ಆರ್ ಡಿಫ್ರೆಂಟ್ ಇನ್ ದರ್ ಶೇಪ್ ಅಂಡ್ ಸೈಜ್ ದೇರ್ ಫ್ಯೂಸನ್ ಇಸ್ ಕಾಲ್ಡ್ ಅನೈಸೋಗ್ಯಮಿ ಅದನ್ನ ಅನೈಸೋಗ್ಯಮಿ ಅಂತ ಕರಿಬೇಕು ಅನೈಸೋಗ್ಯಮಿ ಆರ್ ಸಮ್ ಟೈಮ್ ಊಗ್ಯಾಮಿ ವೇರ್ ಸೊ ದ ಫಿಮೇಲ್ ಗ್ಯಾಮೆಟ್ ಇದು ಫಿಮೇಲ್ ಗ್ಯಾಮೆಟ್ ಇಸ್ ಅ ಬಿಗ್ಗರ್ ಯೂಶಲಿ ಅಂಡ್ ನಾನ್ ಮೊಟೈಲ್ ದಟ್ ಈಸ್ ಅಂಡ್ ಮೇಲ್ ಗ್ಯಾಮೆಟ್ ದಿಟ್ ಈಸ್ ಅ ಸ್ಮಾಲರ್ ಅಂಡ್ ಮೊಟೈಲ್ ಇದು ಮೇಲ್ ಗ್ಯಾಮೆಟ್ ಈ ತರ ಹೆಣ್ಣು ಗ್ಯಾಮೆಟ್ ದೊಡ್ಡದಿದ್ದು ಸ್ಟೇಷನರಿ ಆಗಿತ್ತು ಮೂವ್ ಆಗಲ್ಲ ಗಂಡು ಗ್ಯಾಮೆಟ್ ಸಣ್ಣದಿದ್ದು ಮೊಟೈಲ್ ಇರುತ್ತೆ ಇಂತ ನೋಡಿ ಫ್ಯೂಸ್ ಆದ್ರೆ ಅದನ್ನ ಊಗ್ಯಾಮಿ ಅಂತ ಕರಿಬೇಕು ಈ ತರ ಸೊ ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ದಿಸ್ ಇಸ್ ಬೈ ದ ಫ್ಯೂಸನ್ ಆಫ್ ಟೂ ಗ್ಯಾಮೆಟ್ಸ್ ಸೊ ದೇ ಮೇ ಬಿ ಐಸೋಗ್ಯಾಮಿ ಅನೈಸೋಗ್ಯಾಮಿ ಆರ್ ಊಗ್ಯಾಮಿ ಈ ತರ ಮೂರು ರೀತಿಯಲ್ಲಿ ಫ್ಯೂಸನ್ ಆಗೋದ್ರ ಮೂಲಕ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇವರಲ್ಲಿ ನಡೆಯುತ್ತೆ ತುಂಬಾ ಸಿಂಪಲ್ ಇರ್ತಕ್ಕಂಥದ್ದು ದಿಸ್ ಇಸ್ ಅಬೌಟ್ ಅ ಫೈಕೋಮೈಸಿಸ್ ಓಕೆ ಈಗ ಫೈಕೋಮೈಸಿಸ್ ಬಿಟ್ರೆ ನೆಕ್ಸ್ಟ್ ಆಸ್ಕೋಮೈಸಿಸ್ ಅಂತ ನಾವು ನೋಡ್ಬಿಡೋಣ ನೆಕ್ಸ್ಟ್ ಕ್ಲಾಸ್ ಆಸ್ಕೋಮೈಸಿಸ್ ಓಕೆ ಎಸ್ ಬನ್ನಿ ಆಸ್ಕೋಮೈಸಿಸ್ ಸೊ ದೀಸ್ ಆರ್ ಕಾಲ್ಡ್ ಸ್ಯಾಕ್ ಫಂಗೈ ಓಕೆ ಸ್ಯಾಕ್ ಫಂಗೈ ಬಿಕಾಸ್
they produce a special kind of a sac-like structure, simple sac-like structure. So at that time sexual reproduction. So ascomycetes are sac fungi. So here they produce sac-like structure for the production of ascospores during the sexual reproduction. Hence then they are called sac fungi. The main members of this class are Penicillium, yeast, Penicillium, Aspergillus, Claviceps, and then Neurospora, Morels, and Bophels. Yenado yeast, nimge alli helide unison, because the members are, they are mostly multicellular. Mostly multicellular, okay, cellular, like Penicillium, Aspergillus, Claviceps, Neurospora, Morels, MORELS, and then Bophels, BUFFLES. So these are multicellular, mostly multicellular, very rarely unicellular like yeast. Therefore, rarely. And the first general properties will matter. Rarely, so unicellular like a yeast or Saccharomyces cerevisiae. So again, Penicillium, Aspergillus members are multicellular not that way. Yeast matter on the unicellular really is a good spot one. Okay. Next, it will try your mycelium. So mycelium ipandre it is a septate nodi ile septate body bantu idare andre ivara mycelium ana tagondre adu itara septa wall irutte andre uninucleate agutte anta and then branched so idu branched kuda septate and branch nodi itara septate agi matte branch kuda agirodu untu anta it is a mycelium is a septate and branched okay that is a one another important point to mention. And most of the members are, they are saprophytes. Most of them are saprophytes. In the tumba general saprophytes are there. So you are talking to put a dead and decaying matter in the food and a tintakan tower takan tower. That can be saprophytes and the character. Adru especially, nodi coprophilus. Nodi coprophilus and there. So they grow on a cow dung. ಸಗಣಿ ಮೇಲೆ ಜಾಸ್ತಿ ಬೆಳಿತಕ್ಕಂಥ ಅವರು ಈ ತಿಪ್ಪೆಯಲ್ಲಿ ಅಣಬೆಗಳೆಲ್ಲ ಬಹಳಷ್ಟು ಇರೋ ತಿಪ್ಪೆಯಲ್ಲಿ ಬೆಳಿತಾರೆ ಅದೇ ತರ ಇವು ಕೂಡ ತಿಪ್ಪೆಯಲ್ಲಿ ತುಂಬಾ ಜಾಸ್ತಿ ಬೆಳಿತಕ್ಕಂಥವು ಹಾಗೆ ಕೋಪ್ರೋಫಿಲಸ್ ಅಂದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಕೋಪ್ರೋಫಿಲಸ್ ಸೊ ದೇ ಗ್ರೋ ಆನ್ ದ ಕೌಡಂಗ್ ಮೋಸ್ಟ್ಲಿ ಅದಕ್ಕಾಗಿನ ಇವನ ಸ್ಯಾಪ್ರೋಫೈಟ್ಸ್ ಅಲ್ಲಿ ಕೋಪ್ರೋಫಿಲಸ್ ಗುಂಪು ಅಂತ ಕನ್ಬಡಾನೆ ಇವ್ರನ್ನ ಅಂತ ಓಕೆ ಅದೊಂದು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ ಇದ್ರೊಳಗಡೆ ನೋಡಿ ಮೋರೆಲ್ಸ್ ಮತ್ತೆ ಬಫೆಲ್ಸ್ ಇವರು ದೀಸ್ ಆರ್ ಎಡಿಬಲ್ ಇವನ್ನ ತಿನ್ಬಹುದು ಇವು ತಿನ್ನಕ್ ಬಳಸ್ತಾರೆ ಎಡಿಬಲ್ ಮೋರೆಲ್ಸ್ ಮತ್ತೆ ಬಫೆಲ್ಸ್ ಅಲ್ಲಿ ನೆಕ್ಸ್ಟ್ ಇದಾದ್ಮೇಲೆ ನಾನು ಬಿಸಿಡೋಮೆಸಿಸ್ ಹೋಗ್ತೀನಿ ಅಲ್ಲಿ ಮಶ್ರೂಮ್ ಅನ್ನು ನೋಡ್ತೀವಿ ಅವು ಕೂಡ ಎಡಿಬಲ್ ಹಾಗೆ ಮೋರೆಲ್ಸ್ ಮತ್ತು ಬಫೆಲ್ಸ್ ಅನ್ನ ಎಲ್ಲ ನೀಟ್ ಅಲ್ಲಿ ಎಲ್ಲ ಕೇಳೋದು ಉಂಟು ಅದಕ್ಕಾಗಿನೆ ಓಕೆ ಅದರಿಂದ ಪೆನ್ಸಿಲಿಮ್ ಏನ್ ಗೊತ್ತಿದೆ ಫಸ್ಟ್ ಆಂಟಿಬಯೋಟಿಕ್ ಪೆನ್ಸಿಲಿನ್ ತೆಗೆದಿರ್ತಕ್ಕಂಥದ್ದು ಆಸ್ಪರ್ಜಿಲ್ಲಸ್ ಸಿಟ್ರಿಕ್ ಆಸಿಡ್ ಅನ್ನ ಲಾರ್ಜ್ ಸ್ಕೇಲ್ ಉತ್ಪತ್ತಿ ಮಾಡ್ತಕ್ಕಂಥದ್ದಕ್ಕಾಗಿ ನ್ಯೂರೋಸ್ಪೋರ್ ಅನ್ನು ಗೊತ್ತಿರಲಿ ನ್ಯೂರೋಸ್ಪೋರ್ ನ ಇತ್ತೀಚೆಗೆ ಜೆನೆಟಿಕ್ಸ್ ಅಲ್ಲಿ ಓಕೆ ಸೊ ಜೆನೆಟಿಕ್ಸ್ ವಿಭಾಗದಲ್ಲಿ ಹಾಗೇನೆ ಇತರ ಸೈಂಟಿಫಿಕ್ ಇನ್ವೆನ್ಷನ್ ಅಲ್ಲಿ ತುಂಬಾ ಇದನ್ನ ಬಳಸ್ತೀವಿ ನ್ಯೂರೋಸ್ಪೋರನ ಹಾಗಾಗಿ ಎಸ್ಪೆಷಲಿ ಜೆನೆಟಿಕ್ಸ್ ಅಲ್ಲಿ ತುಂಬಾ ಬಳಸೋ ಅಂತ ಗೊತ್ತಿರಲಿ ಓಕೆ ಸೊ ಇವೆಲ್ಲದರಲ್ಲಿ ಸ್ಪೆಷಲಿ ಈಸ್ಟ್ ಅಲ್ಲಿ ಗೊತ್ತೈತೆ ನನ್ನ ಬೇಕರಿ ಐಟಮ್ಸ್ ಏನಂದ್ರೆ ಬೇಕರ್ಸ್ ಈಸ್ಟ್ ಬ್ರೀವರ್ಸ್ ಈಸ್ಟ್ ಅಷ್ಟು ಫೇಮಸ್ ಮುಂದೆ 10ನೇ ಚಾಪ್ಟರ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಬಹಳ ಹೇಳ್ತೀವಿ ಓಕೆ ಕಮ್ ಟು ದ ರೀಪ್ರೊಡಕ್ಷನ್ ನೇರವಾಗಿ ರೀಪ್ರೊಡಕ್ಷನ್ ಬನ್ನಿ ಸೊ ರೀಪ್ರೊಡಕ್ಷನ್ ಬಂದ್ರೆ ಸೊ ಇಲ್ಲಿ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಫಸ್ಟ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದ್ರೆ ಇಟ್ ಇಸ್ ಬೈ ದ ಪ್ರೊಡಕ್ಷನ್ ಆಫ್ ಎಸೆಕ್ಷುವಲ್ ಸ್ಪೋರ್ಸ್ ಹಿಯರ್ ಎಸೆಕ್ಷುವಲ್ ಸ್ಪೋರ್ಸ್ ದೋಸ್ ಎಸೆಕ್ಷುವಲ್ ಸ್ಪೋರ್ಸ್ ಆರ್ ಕಾಲ್ಡ್ ಕೊನಿಡಿಯಾ ಆಗ್ಲಿ ಮತ್ತೆ ನಾನು ಹೇಳಿದ್ದೆ ಜನರಲ್ ಪ್ರಾಪರ್ಟೀಸ್ ಅಲ್ಲಿ ದ ಎಸೆಕ್ಷುವಲ್ ಸ್ಪೋರ್ಸ್ ಕಾಲ್ಡ್ ಕೊನಿಡಿಯಾ ದೀಸ್ ಕೊನಿಡಿಯಾ ಸ್ಪೋರ್ಸ್ ದೇ ಆರ್ ಪ್ರೊಡ್ಯೂಸ್ಡ್ ಆನ್ ಎ ಸ್ಪೆಷಲ್ ಸ್ಟ್ರಕ್ಚರ್ ಕಾಲ್ಡ್ ಕೊನಿಡಿಯೋ ಫೋರ್ ನೋಡಿ ಕೊನಿಡಿಯೋ ಫೋರ್ಸ್ ಕೊನಿಡಿಯೋ ಫೋರ್ಸ್ ಸೊ ಕೊನಿಡಿಯೋ ಫೋರ್ಸ್ ಅಲ್ಲಿ ಪೆನ್ಸಿಲಿಯಂ ಸ್ಟ್ರಕ್ಚರ್ ಅನ್ನು ನೋಡಿದ್ರೆ ನೋಡಿ ಪೆನ್ಸಿಲಿಯಂ ಬಾಡಿ ಇದೆ ಅಂತ ಅನ್ಕೊಳ್ಳೋಣ ಇದು ಮೈಸೀಲಿಯಂ ಒಂದು ಹೈಫೆ ಸರಿಯೇನಪ್ಪ ಇದು ಸೆಪ್ರೇಟ್ ಎಲ್ಲ ಬ್ರಾಂಚ್ಡ್ ಅಲ್ಲಿ ಇರುತ್ತೆ ಅಂತ ಈಗ ಪೆನ್ಸಿಲಿಯಂ ತಗೊಂಡ್ರೆ ಇದು ಫ್ರೂಟಿಂಗ್ ಬಾಡಿ ಬೆಳೆಸ್ಕೊಳುತ್ತೆ ಈ ತರ ಎಸ್ ನಾನು ಆಗ್ಲೇ ಹೇಳ್ದಾಗೆ ಸೊ ಈ ತರ ವರ್ಟಿಕಲ್ ಸ್ಟ್ರಕ್ಚರ್ಸ್ ಏನ್ ಬೆಳೆಸ್ಕೊಳ್ತವೆ ಎಲ್ಲ ಫ್ರೂಟಿಂಗ್ ಬಾಡಿಗಳು ಅಂತ ಅನ್ಕೊಬಂದಿವು ಓಕೆ ಈ ತರ ಸ್ಟ್ರಕ್ಚರ್ ಬೆಳೆಸ್ಕೊಳ್ತವೆ ಸೊ ಇದ್ರೊಳಗಡೆ ಕೊನಿಡಿಯಾ ಬೆಳೆಸಲಿಕ್ಕೆ ನೋಡಿ ಎಕ್ಸೋಜಿನಸ್ಲಿ ಎಕ್ಸೋ ಆಗ್ಲೇ ಎಂಡೋಜಿನಸ್ಲಿ ನೋಡಿದ್ವಲ್ವಾ ಈಗ ಎಕ್ಸೋಜಿನಸ್ಲಿ ಕೊರಡಿಯಾ ದ ಪ್ರೊಡ್ಯೂಸ್ಡ್ ಎಕ್ಸೋಜಿನಿಯಸ್ಲಿ ಸ್ಪೆಷಲ್ ಸ್ಟ್ರಕ್ಚರ್ಸ್ ಕಾಲ್ ಕೊರಡಿಯೋ ಫೋರ್ ಅಂತ ಇಲ್ಲಿ ಬಂದ್ರೆ ಇದು ಕಾಲಮ್ ಇಲ್ಲ ಸಾಲಿಡ್ ಸ್ಟ್ರಕ್ಚರ್ ಐತೆ ಇದು ಕಾಲಮ್ ಇಲ್ಲ ಇದ್ರ ಮೇಲೆ ನೋಡಿ ಇವೆಲ್ಲ ಕೊನಡಿಯಾ ಕೊನಿಯಾಗಳು ಬೆಳೀತಾ ಹೋಗ್ತವೆ ಸೊ ಈ ತರದ್ದೆಲ್ಲ ಕೊನಡಿಗಳು ನೋಡ್ಬೋದು
ಇದು ಆಸ್ಪರ್ಜಿಲ್ಲಸ್ ಅಲ್ಲಿ ಈ ತರ ರೌಂಡ್ ಅಲ್ಲಿ ಇದೇ ತರ ಕಾಣಬಹುದು. ಇನ್ನು ನಮ್ಮ ಪೆನ್ಸಿಲ್ ಗೆ ಹೋದ್ರೆ ಬ್ರೂಮ್ ಸ್ಟಿಕ್, ಬ್ರೂಮ್ ಸ್ಟಿಕ್ ಅಂದ್ರೆ ಏನು ಕಸ ಬರ್ಕಿರ್ತಲ್ಲ ಆ ತರ ಬೆಳಿತವೆ. ಇಡೀ ಈ ಸ್ಟ್ರಕ್ಚರ್ ಅನ್ನ ನಾವೇನ್ ಕರಿತೀವಿ, ಕೊರಿಡಿಯೋ ಫೋರ್ ಅಂತ. ಎಲ್ಲಿ ಕೊರಿಡಿಯ ಬೆಳಿತಾವ ಆ ಸ್ಟ್ರಕ್ಚರ್ ಕೊರಿಡಿಯೋ ಫೋರ್. ಇದು ಇದು ಕೊರಿಡಿಯೋ ಫೋರ್, ಇದೆಲ್ಲ ಕೊರಿಡಿಯಗಳು. ಈ ಕೊರಿಡಿಯಗಳ ಒಳಗಡೆ ಸ್ಪೋರ್ಸ್ ಅನ್ನು ಉತ್ಪತ್ತಿ ಮಾಡ್ತವೆ, ಎಸೆಕ್ಷುವಲ್ ಸ್ಪೋರ್ಸ್. ದೀಸ್ ಸ್ಪೋರ್ಸ್ ಆಫ್ಟರ್ ಮೆಚೂರ್ ದೇ ಕ್ಯಾರಿಡ್ ಬೈ ವಿಂಡ್ ಕರೆಂಟ್, ವೆನ್ ದೇ ಗೆಟ್ ಸೂಟಬಲ್ ಹ್ಯಾಬಿಟೆಡ್ ದೇ ಜರ್ಮಿನೇಟ್ ಇನ್ ಟು ನ್ಯೂ ಮೈಸೀಲಿಯಂ, ಹೊಸ ಕ್ಯಾಲಸ್ ಆಗಿ ಬೆಳೀತವೆ. ಇದು ಎಸೆಕ್ಷುವಲ್ ರಿಪ್ರೊಡಕ್ಷನ್, ಎಸ್ಪೆಷಲಿ ಕೊರಿಡಿಯ ಕೊರಿಡಿಯೋ ಫೋರ್ ಅಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸೋಜಿನಸ್ ಸ್ಪೋರ್ಸ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ವಲ್ಪ ನನಗೆ ಜಾಗ ಬೇಕು, ಇದರಿಸ್ಕೊಬೋದು. ಎಸ್, ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಸುಲಭವಾಗಿ ಅರ್ಥ ಆಗೋದಿಲ್ಲ, ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೋಬೇಕಾಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಸ್ಕೋಮೈಸಿಸ್ ಬಂದ್ರೆ ಇಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಐಫಾಗಳಲ್ಲಿ, ಐಫೆಯಲ್ಲಿ ಪಾಸಿಟಿವ್ ಸ್ಟ್ರೈನ್ ಇರ್ತಕ್ಕಂತ ಐಫೆ ಮತ್ತು ನೆಗೆಟಿವ್ ಸ್ಟ್ರೈನ್ ಇರ್ತಕ್ಕಂತ ಐಫೆ ಇರ್ತಾವಲ್ಲ, ಅವು ಸೆಕ್ಷುವಲ್ ರಿಪ್ರೊಡಕ್ಷನ್ ಸಮಯದಲ್ಲಿ ದೇ ಕಮ್ ಟು ಕ್ಲೋಸ್ ಟುಗೆದರ್, ದೇ ಕಮ್ ಟುಗೆದರ್ ಓಕೆ, ಅಂಡ್ ದೇ ಫ್ಯೂಸ್ ಈಚ್ ಅದರ್, ದೇ ಕಮ್ ಟುಗೆದರ್ ಅಂಡ್ ಫ್ಯೂಸ್ ಈಚ್ ಅದರ್ ಅಂದ್ರೆ. ಸೊ ಈಗ ಇದೊಂದು ಐಫೆ ಅಂತ ಅನ್ಕೊಂಡ್ರೆ, ಇದೊಂದು ಐಫೆ ಅಂದ್ರೆ ದೇ ಕಮ್ ಟು ಕ್ಲೋಸ್ ಈಚ್ ಅದರ್ ಅಂಡ್ ದೇ ಪ್ರೊಡ್ಯೂಸ್ ಅನ್ ಔಟರ್ ಪ್ರೊಟ್ರೂಷನ್ ಲೈಕ್ ದಿಸ್ ಅಂಡ್ ಫೈನಲಿ ದೇ ಗೆಟ್ ಓಪನ್ ಅ ಫಾರಮ್ ಎ ಕೆನಾಲ್. ಸೊ ಬೇಕಾದ ಕಾಂಜುಗೇಷನ್ ಕೆನಾಲ್ ಅಂತ ಕೂಡ ನೀವು ಅನ್ಕೋಬಹುದು. ಸೊ ಆ ತರ ದ ಪಾಸಿಟಿವ್ ಸ್ಟ್ರೈನ್ ಅಂಡ್ ನೆಗೆಟಿವ್ ಸ್ಟ್ರೈನ್ ಐಫಲ್ ಸೆಲ್ಸ್ ದೇ ಕಮ್ ಟುಗೆದರ್ ಅಂಡ್ ದೇ ಫ್ಯೂಸ್ ಈಚ್ ಅದರ್, ದಟ್ ಮೀನ್ಸ್ ದಿಸ್ ಒನ್ ಓಕೆ, ಈ ತರ ಫ್ಯೂಸ್ ಆಗ್ತವೆ. ಆಫ್ಟರ್ ಫ್ಯೂಸ್ ದೇ ಟ್ರಾನ್ಸ್ಫರ್ ದ ಪ್ರೋಟೋಪ್ಲಾಸಮ್, ದಟ್ ಇಸ್ ಕಾಲ್ಡ್ ಪ್ಲಾಸ್ಮೋಗ್ಯಾಮಿ. ಸೊ ಆಫ್ಟರ್ ದ ಟ್ರಾನ್ಸ್ಫರ್ ಆಫ್ ಪ್ಲಾಸ್ಮೋ ಪ್ರೋಟೋಪ್ಲಾಸಮ್ ಟು ದ ಒನ್ ಸೆಲ್, ಬೋತ್ ದ ನ್ಯೂಕ್ಲಿಯರ್ ಕಮ್ ಟು ದ ಸಿಂಗಲ್ ಸೆಲ್. ಸೊ ದಟ್ ಇಸ್ ಕಾಲ್ಡ್ ಡೈಕ್ಯಾರಿಯೋಟಿಕ್ ಸೆಲ್ ಅಂಡ್ ದಟ್ ಸ್ಟೇಜ್ ಇಸ್ ಕಾಲ್ಡ್ ಡೈಕ್ಯಾರಿಯೋಟಿಕ್ ಫೇಸ್. ನೌ ದ ಐಫೆ ಇಸ್ ಕಾಲ್ಡ್ ಡೈಕ್ಯಾರಿಯೋಟಿಕ್ ಐಫೆ. ದಿಸ್ ಡೈಕ್ಯಾರಿಯೋಟಿಕ್ ಐಫೆ ಹ್ಯಾವಿಂಗ್ ಟೂ ನ್ಯೂಕ್ಲಿಯೈ ಓಕೆ, ಒಂದು ಇದು ಪಾಸಿಟಿವ್ ಸ್ಟ್ರೈನ್, ಇದು ನೆಗೆಟಿವ್ ಸ್ಟ್ರೈನ್ ಅಂದ್ರೆ, ಇದು ಪಾಸಿಟಿವ್ ಸ್ಟ್ರೈನ್ ಇಂದ ಬಂದಿರತಕ್ಕಂಥದ್ದು ಒಂದು, ನೆಗೆಟಿವ್ ಸ್ಟ್ರೈನ್ ಇಂದ ಬಂದಿರತಕ್ಕಂಥದ್ದು ಒಂದು. ಸೊ ದಟ್ ಡೈಕ್ಯಾರಿಯೋಟಿಕ್ ಐಫೆ ವಿತ್ ಪಾಸಿಟಿವ್ ಸ್ಟ್ರೈನ್ ಅಂಡ್ ನೆಗೆಟಿವ್ ಸ್ಟ್ರೈನ್ ನ್ಯೂಕ್ಲಿಯೈ ಇನ್ ಈಚ್, ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಡೈಕ್ಯಾರಿಯೋಟಿಕ್ ಸ್ಟೇಜ್. ಅಂಡ್ ದಿಸ್ ಡೈಕ್ಯಾರಿಯೋಟಿಕ್ ಸೆಲ್ ನೌ ಇಟ್ ಡೆವಲಪ್ಸ್ ಇನ್ ಟು ಅ ಫ್ರೂಟಿಂಗ್ ಬಾಡಿ, ಡೆವಲಪ್ಸ್ ಅ ಫ್ರೂಟಿಂಗ್ ಬಾಡಿ. ನಾನು ಆಗಲೇ ಫ್ರೂಟಿಂಗ್ ಬಾಡಿ ವರ್ಟಿಕಲ್ ಸ್ಪೆಷಲ್ ಸ್ಟ್ರಕ್ಚರ್ ಫಾರ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಆ ತರ ಫ್ರೂಟಿಂಗ್ ಬಾಡಿ ಬೆಳೆಸುತ್ತಿದೀಗ. ದಟ್ ಫ್ರೂಟಿಂಗ್ ಬಾಡಿ ಇನ್ ಕೇಸ್ ಆಫ್ ಆಸ್ಕೋಮೈಸಿಸ್ ಇಟ್ ಈಸ್ ಕಾಲ್ಡ್ ಆಸ್ಕೋಕಾರ್ಪ್, ಆಸ್ಕೋಕಾರ್ಪ್ ಇಸ್ ಅ ಫ್ರೂಟಿಂಗ್ ಬಾಡಿ. ಈ ಫ್ರೂಟಿಂಗ್ ಬಾಡಿ ಇದೆಯಲ್ಲ, ದಿಸ್ ಫ್ರೂಟಿಂಗ್ ಬಾಡಿ ಇಟ್ ಪ್ರೊಡ್ಯೂಸ್ ಸರ್ಟನ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್, ದೋಸ್ ಆರ್ ಕಾಲ್ಡ್ ಆಸ್ಕಸ್ ಓಕೆ, ಅವನ್ನ ಆಸ್ಕಸ್ ಅಂತ ಕರೀತಾರೆ, ಅಥವಾ ಫ್ಲೂರಲ್ ಫಾರ್ಮ್ ಅಲ್ಲಿ ಆಸೈ ಅಂತ ಕೂಡ ಅನ್ಬಹುದು. ಫ್ಲೂರಲ್ ಫಾರ್ಮ್ ಆಸೈ, ದೇ ಪ್ರೊಡ್ಯೂಸ್ ಅ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್, ಹೆಸ್ ದೇ ಆರ್ ಕಾಲ್ಡ್ ಸ್ಯಾಕ್ ಫಂಗೈ. ಸೊ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ದೋಸ್ ಸ್ಯಾಕ್ಸ್ ಆರ್ ಕಾಲ್ಡ್ ಆಸೈ, ಸಿಂಗ್ಲರ್ ಆಸ್ಕಸ್. ಆ ತರ ಆಸ್ಕಸ್ ತರ ಅಥವಾ ಆಸೈ ತರ ಚೀಲ್ಗಳು ಅಥವಾ ಕ್ಯಾಪ್ ಒಂದು ಕಪ್ ತರ ಬೆಳೆಸ್ತವೆ. ಅಂಡ್ ದೀಸ್ ಸ್ಯಾಕ್ಸ್ ಇನ್ ದ ಇನ್ಸೈಡ್ ದ ಸ್ಯಾಕ್ಸ್ ಆತರ ಏನ ಸ್ಯಾಕ್ಸ್ ಫಾರ್ಮೇಶನ್ ಆಗಿದ್ಯೋ ಅದ್ರೊಳಗಡೆ ಈ ಡೈಕ್ಯಾರಿಯೋಟಿಕ್ ನ್ಯೂಕ್ಲಿಯೈ ಇದಾವಲ್ಲ, ಈ ಪಾಸಿಟಿವ್ ನೆಗೆಟಿವ್ ದೇ ಫ್ಯೂಸ್ ರೀಚ್ ಅದರ್, ದಟ್ ಇಸ್ ಕ್ಯಾರಿಯೋಗೆಮಿ. ಆಗ್ಲೇ ಪ್ಲಾಸ್ಮೋಗೆಮಿ ಆಗಿತ್ತು, ಈಗ ಕ್ಯಾರಿಯೋಗೆಮಿ. ಸೊ ಡ್ಯೂರಿಂಗ್ ಕ್ಯಾರಿಯೋಗೆಮಿ ದ ಡೈ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ನೋಡೋ ಬೈ ದ ಫ್ಯೂಸ್ ಆಫ್ ಕ್ಯಾರಿಯೋಗೆಮಿ ಆರ್ ಎರಡು ನ್ಯೂಕ್ಲಿಯಸ್ ಫ್ಯೂಸ್ ಆಗಿ ಇಟ್ ಫಾರ್ಮ್ಸ್ ಅ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್. ಈಗ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಆಗುತ್ತೆ ಎಲ್ಲಿ? ಆಸ್ಕೋಕಾರ್ಪ್ ಅಲ್ಲಿ, ಅಂದ್ರೆ ಇನ್ಸೈಡ್ ದ ಆಸ್ಕಸ್. ಒಂದು ಆಸ್ಕಸ್ ಅಲ್ಲಿ ಆಸ್ಕೋಕಾರ್ಪ್ ಅಲ್ಲಿ ಇರ್ತಕ್ಕಂಥ ಆಸ್ಕಸ್ ಒಳಗಡೆ ಎರಡು ಪಾಸಿಟಿವ್ ಏನು ಎರಡು ನ್ಯೂಕ್ಲಿಯೈಗಳು ಫ್ಯೂಸ್ ಆಗ್ತದೆ, ಅವ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಆಗುತ್ತೆ. ಈ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಇಟ್ ಅಂಡರ್ಗೋಸ್ ಮಿಯಾಸಿಸ್, ಇಟ್ ಅಂಡರ್ಗೋಸ್ ಮಿಯಾಸಿಸ್ ರಿಡಕ್ಷನ್ ಡಿವಿಷನ್. ಡ್ಯೂರಿಂಗ್ ಮಿಯಾಸಿಸ್ ಫೋರ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್, ದೋಸ್ ಫೋರ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಆರ್ ಕಾಲ್ಡ್ ಆಸ್ಕೋಸ್ಪೋರ್ಸ್, ಅವನ್ನ ಆಸ್ಕೋಸ್ಪೋರ್ಸ್ ಅಂತ ಕರಿತೀವಿ. ದೀಸ್ ಫೋರ್ ಹ್ಯಾಪ್ಲಾಯ್ಡ್ ಅಗೇನ್ ಸೊ ದೇ ಅಂಡರ್ಗೋ ಮೈಟಾಸಿಸ್ ಟು ಪ್ರೊಡ್ಯೂಸ್ ಏಟ್ ಆಸ್ಕೋಸ್ಪೋರ್ಸ್, ಈಚ್ ಆಸ್ಕಸ್ ಹ್ಯಾವಿಂಗ್ ಏಟ್ ಆಸ್ಕೋಸ್ಪೋರ್ಸ್. ಇವು ಒಟ್ಟು ಏಟ್ ಆಸ್ಕೋಸ್ಪೋರ್ಸ್ ಅನ್ನ ಫೈನಲಿ ತಯಾರು ಮಾಡ್ಕೊತವೆ. ದೀಸ್ ಆಸ್ಕೋಸ್ಪೋರ್ಸ್ ಆಫ್ ಫೋರ್ ಪಾಸಿಟಿವ್ ಸ್ಟ್ರೈನ್ ಅಂಡ್ ಫೋರ್ ನೆಗೆಟಿವ್ ಸ್ಟ್ರೈನ್, ಸೊ ಆತ ಏಟ್ ಆಸ್ಕೋಸ್ಪೋರ್ಸ್. ದೀಸ್ ಆಸ್ಕೋಸ್ಪೋರ್ಸ್ ಲೇಟ್ ಆರ್ ಜರ್ಮಿನೇಟ್ಸ್ ಇನ್ ಟು ಪಾಸಿಟಿವ್ ಏನು ಟರ್ಮ್ ಇರ್ತಕ್ಕಂತ ಅಂಡ್ ನೆಗೆಟಿವ್. ಸೊ ಅಂದ್ರೆ ಪಾಸಿಟಿವ್ ಇರ್ತಕ್ಕಂಥ ಆಸ್ಕೋಸ್ಪೋರ್ಸ್ ಎಲ್ಲ ಕೂಡ ಪಾಸಿಟಿವ್ ಸ್ಟ್ರೈನ್ ಐಫೆನ್ ಉತ್ಪತ್ತಿ ಮಾಡಿದ್ರೆ, ನೆಗೆಟಿವ್ ಸ್ಟ್ರೈನ್ ಇರ್ತಕ್ಕಂಥ ನೆಗೆಟಿವ್ ಐಫೆನ್ ಉತ್ಪತ್ತಿ ಮಾಡ್ತವೆ. ಈ ತರ ಪಾಸಿಟಿವ್ ಸ್ಟ್ರೈನ್ ಮತ್ತೆ ನೆಗೆಟಿವ್ ಸ್ಟ್ರೈನ್ ಐಫೆಗಳು ಬಂದು ಅಗೇನ್ ಮೈಸೀಲಿಯಂ ಇಸ್ ಪ್ರೊಡ್ಯೂಸ್ಡ್.
So that is thallus of the ascomycetes produced. This is a complex process. Book alla ashtu clear gottagala anta nanu idi chain note madidini. That is note koli. Next video dalli basidiomycetes hogana. Alli kuda same idane discuss madana. Then deuteromycetes nodkondo next virus oviraids nodkondo ee chapter na close martadivi. Ekana plant kingdom mundin chapter alli animal kingdom adu mundin chapter alli hogtivi. Okay, so idu nilisona. Thank you.